ದೂತರಣಗಳು ಉಲ್ಲಾಸಿಸಿರಿ, ದೇವದೂತ ವೃಂದಗಳೇ ಸಂತೋಷಿಸಿರಿ, ಕ್ರಿಸ್ತ ರಾಜ ವಿಜಯವಾಸಾರಿರಿ. ನಮ್ಮ ರಕ್ಷ ತುತ್ತೂರಿಯನ್ನು ಊದಿರಿ, ಕ್ರಿಸ್ತ ರಾಜರ ಜ್ಯೋತಿ ತುಂಬಿ ಬೆಳಗುವ ಪೃಥ್ವಿಯೇ, ಆನಂದಿಸು ನೀ ಹರ್ಷ ಸಲ್ಲುತ್ತ ತಾಳುತ್ತ. ಕ್ರಿಸ್ತ ರಕ್ಷ ಮಹಿಮೆ ನಿನ್ನ ಮೇಲೆ ಕವಿದಿದೆ, ಅಂಧಕಾರ ದುಃಖ ನಿನ್ನಿಂದ ನೀಗಿದೆ. ಓ ನೀ ಧರ್ಮಸಭೆಯೇ, ಓ ನೀ ಎಮ್ಮ ಶ್ರೀಮಾತೆ, ಆಶಿಸೋ ಕ್ರಿಸ್ತ ಜ್ಯೋತಿಯಿಂದ ನಗ್ರತೆ, ಆನಂದದ ನಾದದೆ ಆಲಯವಿ ತುಂಬಲಿ, ದೈವ ಪ್ರಜಗಾನದಿನ ಜೀಕರಿಸಲಿ. ಈ ಪ್ರಜ್ವಲ ಬೆಳಕಲಿ ಎನ್ನಡೆ ಸರಿಯ ಎನ್ನ ಮಿತ್ರವೃಂದವೇ ನೀವೇಳು ಕಾಡುತ್ತ. ಯಾಜಕಿ ಸೇವೆಗೈಯ ಕರೆದ ಪಾಪಿ ಎನ್ನಯ, ಈ ಮೇಣದ ಬತ್ತಿಯ ಶುಚಿ ಬಾಡು ವರವ ನೀಡದಂತ. ಪ್ರಭು ನಿಮ್ಮೊಡನೆ ಇರಲಿ. ನಿಜವಾಗಿ ಯೋಗ್ಯ ನ್ಯಾಯವಾಗಿದೆ. ಯೇಸು ಕ್ರಿಸ್ತರು ಆದಾಮನ ಪಾಪ ಬತ್ತಿದ ಸಾಲವನ್ನು ನಮ್ಮ ಪರವಾಗಿ ನಿತ್ಯ ಪಿತನಿಗೆ ತೀರಿಸಿದರು. ಇಂದಿನ ಪಾಪ ದೋಷವನ್ನು ತಮ್ಮ ಪವಿತ್ರ ರಕ್ತದಾರೆಯಿಂದ ತೊಳೆದು ಹಾಕಿದರು. ಏಕ ನೈಜ ಕುರಿಮರಿಯಾದ ಇವರನ್ನು ವಧಿಸಿ ಇವರ ರಕ್ತದಿಂದ ವಿಶ್ವಾಸಗಳ ಮನೆಗಳ ನಿಲುವು ಕಂಬಗಳನ್ನು ಅಭಿಷೇಕಿಸಿದ ಪಾಸ್ಕ ಮಹೋತ್ಸವದ ದಿನವಿದೆ. ನಮ್ಮ ಪೂರ್ವಜರಾದ ಇಸ್ರಾಯೇಲರ ಮಕ್ಕಳನ್ನು ಈಜಿಪ್ಟಿನಿಂದ ಬಿಡುಗಡೆ ಮಾಡಿ ಅವರ ಕಾಲು ಕೂಡ ನೆನೆಯದಂತೆ ಕೆಂಪು ಸಮುದ್ರವನ್ನು ದಾಟಿಸಿದ ರಾತ್ರಿ ಇದೆ. ಅಗ್ನಿಸ್ತಂಭದ ಬೆಳಕಿನಿಂದ ಪಾಪದ ಕತ್ತಲೆ ತೊಲಗಿಸಿದ ರಾತ್ರಿ ಇದೆ. ವಿಶ್ವದಂತ ಕ್ರೈಸ್ತ ವಿಶ್ವಾಸಗಳನ್ನು ಈ ಲೋಕದ ಆಶಾಪಾಶಗಳಿಂದಲೂ ಪಾಪದ ಮುಸುಕಿನಿಂದ ಮುಕ್ತಗೊಳಿಸಿ ಅವರನ್ನು ದೇವರ ಕೃಪಾವರಕ್ಕೂ ಅವರ ಸಂತರ ಸಮೂಹಕ್ಕೂ ಸೇರಿದ ರಾತ್ರಿ ಇದೆ. ಕ್ರಿಸ್ತರು ಮರಣ ಬಂಧನವನ್ನು ವಿನಾಶಗೊಳಿಸಿ ಮೃತ್ಯು ಲೋಕದಿಂದ ಜಯಶೀಲರಾಗಿ ಉತ್ತನರಾದ ರಾತ್ರಿ ಇದೆ. ಪ್ರಭುವು ನಮ್ಮನ್ನು ವಿಮೋಚಿಸದೆ ಹೋಗಿದ್ದರೆ ನಮ್ಮ ಜನ್ಮ ನಿಷ್ಫಲವಾಗುತ್ತಿತ್ತು. ತಂದೆಯೇ, ನಮ್ಮಲ್ಲಿ ನೀವು ತೋರಿದ ಮಮತೆ ಓ ಎಷ್ಟೊಂದು ಆಶ್ಚರ್ಯಕರವಾದುದು. ದಾಸನನ್ನು ರಕ್ಷಿಸಲು ಪುತ್ರನನ್ನೇ ದಾನ ಮಾಡಿರುವ ನಿಮ್ಮ ವಾತ್ಸಲ್ಯ ಓ ಅದೆಷ್ಟು ಅಗಮ್ಯವಾದುದು. ಕ್ರಿಸ್ತರ ಮರಣದಿಂದ ವಿನಾಶವಾದ ಆದಾಮನ ಪಾಪವು ಖಂಡಿತವಾಗಿಯೂ ಎಷ್ಟು ಅಗತ್ಯವಾಗಿತ್ತು. ಇಂಥ ಶ್ರೇಷ್ಠ ಹಾಗೂ ಮಹಿಮಾನ್ವಿತ ರಕ್ಷಕರನ್ನು ಪಡೆಯಲು ಅನುವು ಮಾಡಿದ ಅಪರಾಧವು ಅದಷ್ಟು ಆನಂದದಾಯಕವಾಗಿತ್ತು. ಕ್ರಿಸ್ತರು ಮೃತ್ಯು ಲೋಕದಿಂದ ಉತ್ತಾನರಾದ ಸಮಯವನ್ನು ಬೆಳಗ್ಗೆಯನ್ನು ಕಂಡರಿಯಲು ಅಗಲಾದ ರಾತ್ರಿ ಓ ಎಷ್ಟು ಶುಭಕರವಾದುದು. ರಾತ್ರಿಯು ಅಗಲಿನಂತೆ ಪ್ರಕಾಶಿಸುವುದು, ಅದೇ ನನ್ನ ಆನಂದವು ಬೆಳಕು ಆಗುವುದು ಎಂದು ಬರೆದುದು ಈ ರಾತ್ರಿಯನ್ನು ಕುರಿತು. ಆದ್ದರಿಂದ ಈ ಪಾವನ ರಾತ್ರಿಯ ಶಕ್ತಿಯು ಕೆಡುಕನ್ನು ತೊಲಗಿಸುತ್ತದೆ, ಅಪರಾಧವನ್ನು ತೊಡಗುತ್ತದೆ, ಪಾಪದಲ್ಲಿ ಬಿದ್ದವರಿಗೆ ಮುಗ್ಧತೆಯನ್ನು, ದುಃಖ ಪಡುವವರಿಗೆ ಸಂತೋಷವನ್ನು ಮರಳಿಕೊಡುತ್ತದೆ, ದ್ವೇಷವನ್ನು ದೂರ ಮಾಡುತ್ತದೆ, ಸಾಮರಸ್ಯವನ್ನು ಉಂಟು ಮಾಡುತ್ತದೆ, ಅಹಂಭಾವಗಳನ್ನು ತಗ್ಗಿಸುತ್ತದೆ. ಆದ್ದರಿಂದ ಪರಿಶುದ್ಧ ತಂದೆಯೇ, ನಿಮ್ಮ ಕೃಪಾವರದ ಈ ರಾತ್ರಿಯಲ್ಲಿ ಈ ನಮ್ಮ ಸಂಧ್ಯಾ ಸ್ತುತಿ ಬಲೆಯನ್ನು ಸ್ವೀಕರಿಸಿರಿ. ಜೇನು ನೊಣಗಳು ದಣಿದು ತಯಾರಿಸಿದ ಮೇಣದ ಈ ಬತ್ತಿಯನ್ನು ಸಾಂಭ್ರಮಿಕ ಕಾಣಿಕೆಯಾಗಿ ಪವಿತ್ರ ಧರ್ಮಸಭೆ ತನ್ನ ಸೇವಕರ ಕದಗಳ ಮೂಲಕ ನಿಮಗೆ ಅರ್ಪಿಸುತ್ತದೆ. ಪ್ರಜ್ವಲಿಸುವ ಬೆಂಕಿಯಿಂದ ದೇವರ ಮಹಿಮೆಗಾಗಿ ಅರ್ಪಿಸಿದ ಈ ಸ್ತಂಭದ ಕೀರ್ತಿಯನ್ನು ನಾವು ಈಗ ಆಲಿಸಿದೆವು. ಈ ಜ್ವಾಲೆಯನ್ನು ವಿಭಾಗಿಸಿ ಹಂಚಿದರೂ ಇದರ ಬೆಳಕು ಕುಂದದೇ ಇದೆ. ಏಕೆಂದರೆ ತಾಯಿ ಜೇನುನೊಣವು ಈ ಅಮೂಲ್ಯ ಬತ್ತಿಯನ್ನು ತಯಾರಿಸಲು
ಒದಗಿಸಿದ ಮೇಲವು ಕರಗುತ್ತಾ ಜ್ವಾಲೆಯನ್ನು ಸಲುಗುತ್ತದೆ. ಇಹವು ಪರದೊಂದಿಗೂ ಮಾನಸಿಕವಾದದ್ದು, ದೈವಿಕವಾದಗಳೊಂದಿಗೂ ಸೇರಿದ ಈ ರಾತ್ರಿ ಎಷ್ಟೊಂದು ಶುಭಕರವಾದದ್ದು. ಆದ್ದರಿಂದ ಪ್ರಭು, ನಿಮ್ಮ ನಾಮದ ಮಹಿಮೆಗಾಗಿ ಅರಸಲ್ಪಟ್ಟ ಈ ಬತ್ತಿ ಈ ರಾತ್ರಿಯ ಕತ್ತಲೆಯಲ್ಲಿ ಹೋಗಲಾಡಿಸುವಂತೆ ಆರದ ಉರಿಯನೆಂದು ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇದನ್ನು ಸಂತೃಪ್ತಿಯ ಸುಗಂಧವನ್ನಾಗಿ ಸ್ವೀಕರಿಸಿರಿ. ಇದು ಸ್ವರ್ಗಲೋಕದ ದೀಪಗಳೊಡನೆ ಒಂದಾಗಲಿ. ಪ್ರಾತಃ ಕಾಲದ ನಕ್ಷತ್ರ ಉದಯಿಸುತ್ತಿರುವ ಇದರ ಜ್ವಾಲೆಯನ್ನು ಕಾಣಲಿ. ಆ ನಕ್ಷತ್ರವೇ ಮೃತ್ಯುವಿನ ಆಧಿಪತ್ಯದ ಹಿಂದಿರುಗಿ ಮಾನವ ಕುಲದ ಮೇಲೆ ಅಸ್ತಮಾನವಿಲ್ಲದೆ ಪ್ರಶಾಂತವಾಗಿ ಬೆಳಗುವ ಯುಗಯುಗಾಂತರ ಜೀವಿಸಿ ಆಳುವ ನಿಮ್ಮ ಪುತ್ರ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಈಗ ನಾವು ದೈವ ವಾಕ್ಯದ ವಿದ್ಯೆಯನ್ನು ಪ್ರಾರಂಭ ಮಾಡೋಣ. ಈ ದ್ವಿತೀಯ ಭಾಗ ಪ್ರಿಯ ಸಹೋದರ ಸಹೋದರರೇ, ಪಾಸ ಜಾಗರಣೆಯನ್ನು ಆಡಂಬರದಿಂದ ಪ್ರಾರಂಭಿಸುವ ನಾವು ಈ ಪ್ರಶಾಂತ ಹೃದಯಗಳಿಂದ ದೇವರ ವಾಕ್ಯವನ್ನು ಆಲಿಸೋಣ. ಗತ ಕಾಲದಲ್ಲಿ ದೇವರು ತಮ್ಮ ಪ್ರಜೆಯನ್ನು ಹೇಗೆ ರಕ್ಷಿಸಿದರೆಂಬುದನ್ನು ನೀಡಿದರೆಂಬುದನ್ನು ಕಾಲವು ಪರಿಪೂರ್ಣವಾದಾಗ ಅವರು ಹೇಗೆ ತಮ್ಮ ಪುತ್ರರನ್ನು ತಮ್ಮ ರಕ್ಷಕರನ್ನ ಕಳಿಸಿದ್ರನ್ನು ಧ್ಯಾನಿಸೋಣ. ನಮ್ಮ ದೇವರು ಈ ಪಾಸ್ಕ ರಕ್ಷಣಾ ಕಾರ್ಯವನ್ನು ಸಂಪೂರ್ಣಗೊಳಿಸಲೆಂದು ಪ್ರಾರ್ಥಿಸೋಣ. ಸೃಷ್ಟಿಸಿದ ಎಲ್ಲವನ್ನು ದೇವರು ನೋಡಿದರು, ಅವೆಲ್ಲವೂ ಬಹಳ ಚೆನ್ನಾಗಿತ್ತು. ಆದಿಕಾಂಡದಿಂದ ವಾಚನ. ಆದಿಯಲ್ಲಿ ದೇವರು ಪರಲೋಕ ಭೂಲೋಕವನ್ನು ಸೃಷ್ಟಿ ಮಾಡಿದರು. ಭೂಮಿ ನಿರಾಕಾರವಾಗಿಯೂ ಬರಿದಾಗಿಯೂ ಇತ್ತು. ಆದಿ ಸಾಗರದ ಮೇಲೆ ಕಗ್ಗತ್ತಲು ಕವಿದಿತ್ತು. ದೇವರಾತ್ಮ ಜಲರಾಶಿಯ ಮೇಲೆ ಚಲಿಸುತ್ತಿತ್ತು. ಆಗ ದೇವರು ಬೆಳಕಾಗಲಿ ಎನ್ನಲು ಬೆಳಕಾಯಿತು. ದೇವರು ಕಣ್ಣಿಗೆ ಅದು ಚೆನ್ನಾಗಿ ಕಂಡಿತ್ತು. ಅವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲೆಗೆ ಇರುಳೆಂದು ಇಟ್ಟು ಹೆಸರಿಟ್ಟರು. ಹೀಗೆ ಬೈಗು ಬೆಳಗು ಆಗಿ ಮೊದಲನೆಯ ದಿನವಾಯಿತು. ಬಳಿಕ ದೇವರು ಜಲರಾಶಿಯ ನಡುವೆ ವಿಸ್ತಾರವಾದ ಒಂದು ಗುಮ್ಮಟವು ಉಂಟಾಯಿತು. ಅದು ಕೆಳಗಿನ ನೀರನ್ನು ಮೇಲಿನ ನೀರನ್ನು ಬೇರೆ ಬೇರೆ ಮಾಡಲಿ ಎಂದರು. ಹಾಗೆಯೇ ಆಯಿತು. ಹೀಗೆ ದೇವರು ವಿಸ್ತಾರವಾದ ಗುಮ್ಮಟವೊಂದನ್ನು ಮಾಡಿ ಕೆಳಗಿಂದ ನೀರನ್ನು ಮೇಲಿಂದ ನೀರಿನಿಂದ ವಿಂಗಡಿಸಿದರು. ದೇವರು ಆ ಗುಮ್ಮಟಕ್ಕೆ ಆಕಾಶ ಎಂದು ಹೆಸರಿಟ್ಟರು. ಹೀಗೆ ಬೈಗು ಬೆಳಗು ಆಗಿ ಎರಡನೆಯ ದಿನ ಆಯಿತು. ಅನಂತರ ದೇವರು ಆಕಾಶದ ಕೆಳಗಿರುವ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ, ಒಣನೆಲವು ಕಾಣಿಸಿಕೊಳ್ಳಲಿ ಎಂದರು. ಹಾಗೆಯೇ ಆಯಿತು. ದೇವರು ಒಣನೆಲಕ್ಕೆ ಭೂಮಿ ಎಂದು, ಜಲರಾಶಿಗೆ ಸಮುದ್ರ ಎಂದು ಹೆಸರಿಟ್ಟರು. ದೇವರ ಕಣ್ಣಿಗೆ ಅದು ಚೆನ್ನಾಗಿ ಕಂಡಿತ್ತು. ತರುವಾಯ ದೇವರು ಭೂಮಿಯು ಸಸ್ಯಗಳನ್ನು ಎಲ್ಲ ಥರದ ದವಸ ಧಾನ್ಯ ಹಣ್ಣು ಹಂಪಲು ಇವುಗಳನ್ನು ಬಿಡುವ ಗಿಡ ಮರಬಳ್ಳಿಗಳನ್ನು ಬೆಳೆಯಿಸಲಿ ಎಂದರು. ಅದು ಹಾಗೆಯೇ ಆಯಿತು. ಭೂಮಿಯಲ್ಲಿ ಸಸ್ಯಗಳು ಬೆಳೆದವು. ಎಲ್ಲ ಥರದ ದವಸ ಧಾನ್ಯಗಳನ್ನು ಹಣ್ಣು ಹಂಪಲುಗಳನ್ನು ಬಿಡುವ ಗಿಡ ಮರ ಬಳ್ಳಿಗಳು ಕಾಣಿಸಿಕೊಂಡವು. ದೇವರ ಕಣ್ಣಿಗೆ ಅವು ಚೆನ್ನಾಗಿ ಕಂಡವು. ಹೀಗೆ ಬೈಗು ಬೆಳಗು ಆಗಿ ಮೂರನೆಯ ದಿನವಾಯಿತು. ಅದಾದ ನಂತರ ದೇವರು ಹಗಲು ಇರುಳುಗಳನ್ನು ಬೇರೆ ಬೇರೆ ಮಾಡಲು, ಋತುಕಾಲಗಳನ್ನು
ಸಂವತ್ಸರಗಳನ್ನು ಸೂಚಿಸಲು ಹಾಗೂ ಭೂಮಿಗೆ ಬೆಳಕೆನ್ನಿಯಲು ಆಕಾಶ ದೀಪಗಳು ಉಂಟಾಗಲಿ ಎಂದರು. ಹಾಗೆಯೇ ಆಯಿತು. ಅಗಲಿರುಳೆನ್ನುವುದಕ್ಕೆ ಸೂರ್ಯನನ್ನು, ಇರುಳೆನ್ನಲುವುದಕ್ಕೆ ಚಂದ್ರನು, ಹೀಗೆ ಎರಡು ದಿವಿಗಳನ್ನು ಸೃಷ್ಟಿ ಮಾಡಿದರು. ಅದು ಮಾತ್ರವಲ್ಲ, ನಕ್ಷತ್ರಗಳನ್ನು ಅವರು ಸೃಷ್ಟಿ ಮಾಡಿದರು. ಆ ದೀವಿಗೆಗಳನ್ನು ಆಕಾಶದಲ್ಲಿಟ್ಟು ಭೂಮಿಗೆ ಬೆಳಕನ್ನೀಯುವಂತೆ ಮಾಡಿದರು. ಹಾಗೂ ಅಗಲಿರುಳನ್ನು ಆಳುವುದಕ್ಕೂ ಬೆಳಕನ್ನು ಕತ್ತಲನ್ನು ಬೇರೆ ಬೇರೆ ಮಾಡುವುದಕ್ಕೂ ಅವುಗಳನ್ನು ನೇಮಿಸಿದರು. ದೇವರ ಕಣ್ಣಿಗೆ ಅದು ಚೆನ್ನಾಗಿ ಕಂಡಿತ್ತು. ಹೀಗೆ ಬೈಗು ಬೆಳಗು ಆಗಿ ನಾಲ್ಕನೇ ದಿನ ಆಯಿತು. ಆಮೇಲೆ ದೇವರು, ಹಲವಾರು ಜಲಜಂತುಗಳು ನೀರಿನಲ್ಲಿ ತುಂಬಿಕೊಳ್ಳಲಿ, ಭೂಮಿ ಆಕಾಶಗಳ ನಡುವೆ ಪಕ್ಷಿಗಳು ಹಾರಾಡಲಿ ಎಂದರು. ಈ ಪ್ರಕಾರ ದೇವರು ದೊಡ್ಡ ಜಲಚರಗಳನ್ನು, ನೀರಿನಲ್ಲಿ ತುಂಬಿರುವ ನಾನಾ ವಿಧವಾದ ಜೀವ ಜಂತುಗಳನ್ನು, ರೆಕ್ಕೆಗಳುಳ್ಳ ಸಕಲ ವಿಧವಾದ ಪಕ್ಷಿಗಳನ್ನು ಸೃಷ್ಟಿ ಮಾಡಿದರು. ದೇವರ ಸೃಷ್ಟಿಗೆ ಅದು ಚೆನ್ನಾಗಿ ಕಂಡಿತ್ತು. ಅವುಗಳಿಗೆ ದೇವರು, ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ, ಜಲಚರಗಳು ಸಮುದ್ರದ ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯ ಮೇಲೆ ಹೆಚ್ಚಲಿ ಎಂದು ಹೇಳಿ ಆಶೀರ್ವದಿಸಿದರು. ಹೀಗೆ ಬೈಗು ಬೆಳಗು ಆಗಿ ಐದನೇ ದಿನ ಆಯಿತು. ಆ ಬಳಿಕ ದೇವರು, ಭೂಮಿಯಿಂದ ಎಲ್ಲಾ ತರದ ಜೀವ ಜಂತುಗಳು ಸೃಷ್ಟಿಯಾಗಲಿ, ದೊಡ್ಡ ಚಿಕ್ಕ ಸಾಕು ಪ್ರಾಣಿಗಳು, ಕಾಡು ಮೃಗಗಳು ಹುಟ್ಟಲಿ ಎಂದರು. ಅಂತೆಯೇ ಆಯಿತು. ಎಲ್ಲಾ ತರದ ದೊಡ್ಡ ಚಿಕ್ಕ ಕಾಡು ಮೃಗಗಳನ್ನು, ಸಾಕು ಪ್ರಾಣಿಗಳನ್ನು, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳನ್ನು ದೇವರು ಸೃಷ್ಟಿ ಮಾಡಿದರು. ಅವರ ನೋಟಕ್ಕೆ ಅದು ಚೆನ್ನಾಗಿ ಕಂಡಿತ್ತು. ಅದಾದ ನಂತರ ದೇವರು, ನಮ್ಮಂತೆ ಇರುವ ಹಾಗೂ ನಮ್ಮನ್ನು ಹೋಲುವ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ದೊಡ್ಡ ಚಿಕ್ಕ ಸಾಕು ಪ್ರಾಣಿ ಹಾಗೂ ಕಾಡು ಮೃಗಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳ ಮೇಲೆಯೂ ದೊರೆತನ ಮಾಡಲಿ ಎಂದರು. ಹೀಗೆ ದೇವರು ಸೃಷ್ಟಿಸಿದರು ನರನನ್ನು ತಮ್ಮ ಹೋಲಿಕೆಯಲ್ಲಿ, ಸೃಷ್ಟಿಸಿದರು ಅವರನ್ನು ದೇವರೂಪದಲ್ಲಿ, ಸೃಷ್ಟಿಸಿದರು ಅವರನ್ನು ಸ್ತ್ರೀ ಪುರುಷರನ್ನಾಗಿ. ಅವರನ್ನು ದೇವರು ಆಶೀರ್ವದಿಸಿ, ನೀವು ಅಭಿವೃದ್ಧಿಯಾಗಿ ಅನೇಕ ಮಕ್ಕಳನ್ನು ಪಡೆಯಿರಿ, ಭೂಮಿಯಲ್ಲಿ ಹರಡಿಕೊಂಡು ಅದನ್ನು ವಶಪಡಿಸಿಕೊಳ್ಳಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಪ್ರಾಣಿಗಳ ಮೇಲೆಯೂ ದೊರೆತನ ಮಾಡಿರಿ. ಇನ್ನು ಭೂಮಿಯಲ್ಲಿರುವ ಎಲ್ಲ ತರದ ದವಸ ಧಾನ್ಯಗಳನ್ನು, ಹಣ್ಣು ಹಂಪಲುಗಳನ್ನು ನಿಮಗೆ ಆಹಾರವಾಗಿ ಕೊಟ್ಟಿದ್ದೇನೆ. ಇದಲ್ಲದೆ ಭೂಮಿಯ ಮೇಲೆ ತಿರುಗಾಡುವ ದೊಡ್ಡ ಚಿಕ್ಕ ಮೃಗಗಳಿಗೂ, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಿಗೂ, ನೆಲದಲ್ಲಿ ಹರಿದಾಡುವ ಕ್ರಿಮಿಕೀಟಗಳಿಗೂ ಹುಲ್ಲು ಸೊಪ್ಪುಗಳನ್ನು ಆಹಾರವಾಗಿ ಕೊಟ್ಟಿದ್ದೇನೆ ಎಂದು ಹೇಳಿದರು. ಹಾಗೆಯೇ ಆಯಿತು. ತಾವು ಸೃಷ್ಟಿಸಿದ ಎಲ್ಲವನ್ನೂ ದೇವರು ನೋಡಿದರು. ಅವೆಲ್ಲವೂ ಬಹಳ ಚೆನ್ನಾಗಿತ್ತು. ಹೀಗೆ ಬೈಗು ಬೆಳಗು ಆಗಿ ಆರನೇ ದಿನ ಆಯಿತು. ಪರಲೋಕ ಭೂಲೋಕಗಳು, ಅವುಗಳಲ್ಲಿ ಇರುವ ಸಮಸ್ತವು ಹೀಗೆ ನಿರ್ಮಿತವಾದವು. ದೇವರು ತಮ್ಮ ಸೃಷ್ಟಿಕಾಲವನ್ನು ಮುಗಿಸಿಬಿಟ್ಟು ಏಳನೇ ದಿನದಲ್ಲಿ ವಿಶ್ರಮಿಸಿಕೊಂಡರು. ಪ್ರಭುವಿನ ವಾಕ್ಯ. ಕೀರ್ತನೆ ಶ್ಲೋಕ. ನೀ ಉಸಿರಾಡುತ್ತನ್ನುಳ್ಳು, ಹೊಸದಾಗುವುದು, ಪುನಃಶ್ಚೇತನಗೊಳ್ಳುವುದು ಜಗವೆಲ್ಲವೂ. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನ್ನು. ಪ್ರಭು ನನ್ನ ದೇವ, ನೀ ಸರ್ವೋತ್ತಮನು, ಮಹಿಮೆ ಪ್ರತಾಪಗಳಿಂದ ಭೂಷಿತನು,
ತೊಟ್ಟುಕೊಂಡಿರುವೆ ಬೆಳಕನ್ನು ಬಟ್ಟೆಯಂತೆ. ಶ್ಲೋಕ: ನೀ ಉಸಿರನ್ನು ಉತ್ತಲು ಹೊಸದಾಗುವುದು ಪುನರ್ಚೇತಗೊಳ್ಳುವುದು ಜಗವೆಲ್ಲವೂ. ಭೂಮಿಯನ್ನು ತಳಹದಿಯ ಮೇಲೆ ಸ್ಥಾಪಿಸಿರುವೆ, ಅದೆಂದಿಗೂ ಕದಲದಂತೆ ಮಾಡಿರುವೆ, ಅದಕ್ಕೆ ಒತ್ತಿಸಿರುವೆ ಸಾಗರವೆಂಬ ವಸ್ತ್ರವನ್ನು, ಆ ಜಲರಾಶಿಗಳು ಮುಳುಗಿಸಿವೆ ಬೆಟ್ಟಗಳನ್ನು. ಶ್ಲೋಕ: ನೀ ಉಸಿರನ್ನುವುದಲು ಹೊಸದಾಗುವುದು ಪುನರ್ಚೇತನಗೊಳ್ಳುವುದು ಜಗವೆಲ್ಲ. ಬುಗ್ಗೆಗಳು ಚಿಮ್ಮಿ ಓಡ ಮಾಡುವೆ ತಗ್ಗುಗಳಲ್ಲಿ, ನದಿಗಳ ಹರಿಯ ಮಾಡುವೆ ಗುಡ್ಡಗಳ ನಡುವೆಯಲ್ಲಿ, ಅವುಗಳ ಆರುಗಳೇವೆ ಅಕ್ಕಿಗಳ ಗೂಡುಗಳು ಕೇಳುತ್ತಿವೆ ಕೊಂಬೆಗಳಿಂದ ಪಕ್ಷಿಗಳು ಕರವರಗಳು. ಶ್ಲೋಕ: ನೀ ಉಸಿರಾಡನ್ನುವುದಲು ಹೊಸದಾಗುವುದು ಪುನರ್ಚೇತನಗೊಳ್ಳುವುದು ಜಗವೆಲ್ಲ. ಮಳೆಗಳ ಮೇಲೆ ಮಳೆಗೆರೆಯುವ ಗಗನದಿಂದ ತೃಪ್ತಿಗೊಂಡಿದೆ ಪೃಥ್ವಿಯು. ನಿನ್ನ ಕೃಪೆಯಿಂದ ಬಳಸುವೆ ಹುಲ್ಲನ್ನು ದನ ಕರುಗಳಿಗೋಸ್ಕರ, ಬೆಳೆಸುವೆ ಪೈರನ್ನು ನರ ಮಾನವರಿಗೋಸ್ಕರ. ಶ್ಲೋಕ: ನೀ ಉಸಿರನ್ನುವುದಲು ಹೊಸದಾಗುವುದು ಪುನರ್ಚೇತನಗೊಳ್ಳುವುದು ಜಗವೆಲ್ಲ. ಸೃಷ್ಟಿಸಿರುವೆ ಎಲ್ಲವನ್ನು ಸುಜ್ಞಾನದಿಂದ, ಜಗವೆಲ್ಲ ತುಂಬಿದೆ ನಿನ್ನ ಸೃಷ್ಟಿಯಿಂದ. ಪ್ರಭುವನ್ನು ನನ್ನ ಮನ ಸ್ತುತಿಸಲಿ, ಪ್ರಭುವಿಗೆ ಸ್ತುತಿ ಸ್ತೋತ್ರವಾಗಲಿ. ಶ್ಲೋಕ: ನೀ ಉಸಿರನ್ನುವುದಲು ಹೊಸದಾಗುವುದು ಪುನರ್ಚೇತನಗೊಳ್ಳುವುದು ಜಗವೆಲ್ಲ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನೀವೆಲ್ಲವನ್ನೂ ಅದ್ಭುತರವ ಈ ಕ್ರಮಬದ್ಧಗೊಳಿಸುತ್ತೀರಿ. ನಿಮ್ಮಿಂದ ರಕ್ಷಣೆ ಹೊಂದಿದವರೆಲ್ಲರೂ ಕಾರ್ಯಾಂತದಲ್ಲಿ ನಮ್ಮ ಪಾಸಕರು ಬಲೆಯದ ಕೃಷ್ಣರು ಬಲೆಯಾದದನ್ನು ಹೊರತು, ಆದರೆ ನೀವು ಗೈದ ಜಗತ್ತಿನ ಸೃಷ್ಟಿಯಷ್ಟು ಅತಿಶಯವಾದುದು ವೇರುದ್ರೆಂದು ಮನ ಕಾಣುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕೃಷ್ಣ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ವಿಮೋಚನಾ ಕಾಂಡದಿಂದ ವಾಚನ. ಸರ್ವೇಶ್ವರ ಮೋಶೆಗೆ, ನೀನೇಕೆ ನನಗೆ ಮೊರೆಯಿಡುತ್ತಿರುವೆ? ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲರಿಗೆ ಹೇಳು. ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಚಾಚಿ ಅದನ್ನು ವಿಭಾಗಿಸು. ಆಗ ಇಸ್ರಾಯೇಲರು ಸಮುದ್ರದ ಮಧ್ಯೆ ಒಣಗಿದ ನೆಲದ ಮೇಲೆ ನಡೆದು ಹೋಗುವರು. ನಾನು ಈಜಿಪ್ಟಿನವರ ಹೃದಯಗಳನ್ನು ಕಠಿಣಪಡಿಸುವೆನು ಎಂದೇ ಅವರು ಇವರ ಹಿಂದೆ ಸಮುದ್ರದೊಳಕ್ಕೆ ಹೋಗುವರು. ಆಗ ನಾನು ಫರೋಹನನ್ನು, ಅವನ ಸಮಸ್ತ ಸೈನ್ಯವನ್ನು, ರಥಗಳನ್ನು ಹಾಗೂ ರಾಹುತವನ್ನು ಸೋಲಿಸಿ ಪ್ರಖ್ಯಾತಿ ಹೊಂದಿದ ನಂತರ ನಾನೇ ಸರ್ವೇಶ್ವರ ಎಂಬುವುದನ್ನು ಈಜಿಪ್ಟಿನವರು ತಿಳಿದುಕೊಳ್ಳುವರು ಎಂದರು. ಇಸ್ರಾಯೇಲರ ದಂಡಿನ ಮುಂದೆ ಹೋಗುತ್ತಿದ್ದ ದೇವದೂತನು ಸ್ಥಳ ಬದಲಾಯಿಸಿ ಅವರ ಹಿಂದಕ್ಕೆ ಬಂದನು. ಅವರ ಮುಂಭಾಗದಲ್ಲಿದ್ದ ಮೇಘಸ್ತಂಭವು ಅಲ್ಲಿಂದ ಬಂದು ಅವರ ಹಿಂದೆ ನಿಂತುಕೊಂಡಿತು. ಆ ಮೇಘಸ್ತಂಭವು ಈಜಿಪ್ಟಿನವರ ಪಡೆಗೂ ಇಸ್ರಾಯೇಲರ ಪಡೆಗೂ ನಡುವೆ ಬಂದು ಈಜಿಪ್ಟಿನವರಿಗೆ ಕತ್ತಲೆಯನ್ನುಂಟು ಮಾಡಿತು. ಇಸ್ರಾಯೇಲರಿಗೆ ರಾತ್ರಿಯನ್ನು ಬೆಳಕಾಗಿಸಿತು. ಈ ಕಾರಣ ಆ ರಾತ್ರಿಯಲ್ಲೆಲ್ಲ ಒಂದು ಪಡೆಯವರು ಇನ್ನೊಂದು ಪಡೆಯವರ ಬಳಿಗೆ ಬರಲಾಗಲಿಲ್ಲ. ಮೋಶೆ ಸಮುದ್ರದ ಮೇಲೆ ಕೈಚಾಚಿದಾಗ ಸರ್ವೇಶ್ವರ ಸ್ವಾಮಿ ಆ ರಾತ್ರಿಯೆಲ್ಲ ಪೂರ್ವ ದಿಕ್ಕಿನಿಂದ ಬಲವಾದ ಬಿರುಗಾಳಿ ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದು ಕಡೆ ನೂಕಿ ಅದರ ತಳದಲ್ಲಿ ಒಣ ನೆಲವು ಕಾಣಿಸುವಂತೆ ಮಾಡಿದರು. ನೀರು ಇಬ್ಬಾಗವಾಯಿತು. ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣ ನೆಲದಲ್ಲೇ ನಡೆದು ಹೋದರು. ನೀರು ಅವರ ಎಡಗಡೆ ಬಲಗಡೆಯಲ್ಲೂ ಗೋಡೆಯಂತೆ ನಿಂತಿತು. ಈಜಿಪ್ಟಿನವರು ಅಂದರೆ ಫರೋಹನ ಕುದುರೆಗಳು, ರಥಗಳು, ರಾಹುತಗಳು ಇಸ್ರಾಯೇಲರನ್ನು ಬೆನ್ನಟ್ಟಿ ಬಂದು ಅವರ ಹಿಂದೆಯೇ ಸಮುದ್ರದೊಳಕ್ಕೆ ಹೋದರು.
ಬೆಳಗಿನ ಜಾವದಲ್ಲಿ ಸರ್ವೇಶ್ವರ ಆ ಅಗ್ನಿಸ್ತಂಭದಿಂದ ಈಜಿಪ್ಟಿನವರ ದಂಡಿನ ಕಡೆಗೆ ನೋಡಿ ಅದನ್ನು ಗಲಿಬಿಲಿ ಮಾಡಿದರು. ಸರ್ವೇಶ್ವರ ಅವರ ರಥಗಳನ್ನು ಚಕ್ರಗಳನ್ನು ತೆಗೆದು ಬಿಟ್ಟಿದ್ದರಿಂದ ಈಜಿಪ್ಟಿನವರು ಬಹು ಕಷ್ಟದಿಂದ ಅವುಗಳನ್ನು ಸಾಗಿಸಿಕೊಂಡು ಹೋದರು. ಆಗ ಈಜಿಪ್ಟಿನವರು, ನಾವು ಇಸ್ರಾಯೇಲರ ಮುಂದೆ ಗೆಲ್ಲಲಾರೆವು, ಓಡಿ ಹೋಗೋಣ ಬನ್ನಿ, ಸರ್ವೇಶ್ವರ ಅವರ ಪರವಾಗಿ ನಮಗೆ ವಿರುದ್ಧವಾಗಿ ಯುದ್ಧ ಮಾಡುತ್ತಿದ್ದಾರೆ ಎಂದುಕೊಂಡರು. ಅಷ್ಟರಲ್ಲಿ ಸರ್ವೇಶ್ವರ, ಸಮುದ್ರದ ಮೇಲೆ ನಿನ್ನ ಕೈ ಚಾಚು. ಆಗ ಅದರ ನೀರು ಮೊದಲಿನಂತೆ ಬಂದು ಈಜಿಪ್ಟಿನವರನ್ನು, ಅವರ ರಥಗಳನ್ನು, ರಾಹುತಗಳನ್ನು ಮುಳುಗಿಸುವುದು ಎಂದು ಮೋಶೆಗೆ ಹೇಳಿದರು. ಅಂತೆಯೇ ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದನು. ಬೆಳಗಾಗುವಾಗಲೇ ಸಮುದ್ರದ ನೀರು ಮೊದಲಿದ್ದಂತೆಯೇ ತುಂಬಿಕೊಂಡಿತು. ಈಜಿಪ್ಟಿನವರು ಓಡಿ ಹೋಗುತ್ತಾ ಅದಕ್ಕೆ ಎದುರಾಗಿಯೇ ಬಂದರು. ಹೀಗೆ ಸರ್ವೇಶ್ವರ ಈಜಿಪ್ಟಿನವರನ್ನು ಸಮುದ್ರದೊಳಗೆ ಕೆಡವಿಬಿಟ್ಟರು. ನೀರು ಮೊದಲಿನಂತೆ ಬಂದು ಆ ರಥಗಳನ್ನು, ರಾಹುತಗಳನ್ನು ಹಾಗೂ ಅವರ ಹಿಂದೆ ಸಮುದ್ರದೊಳಗೆ ಹೋಗಿದ್ದ ಫರೋಹನ ಸೈನ್ಯದವರೆಲ್ಲರನ್ನೂ ಮುಳುಗಿಸಿಬಿಟ್ಟಿತು. ಅವರಲ್ಲಿ ಒಬ್ಬರಾದರೂ ಉಳಿಯಲಿಲ್ಲ. ಇಸ್ರಾಯೇಲರಾದರೂ ಸಮುದ್ರದೊಳಗೆ ಒಣನೆಲದಲ್ಲೇ ನಡೆದು ಹೋದರು. ನೀರು ಅವರ ಎಡಬಲಗಡೆಯಲ್ಲೂ ಗೋಡೆಯಂತೆ ನಿಂತಿತ್ತು. ಆ ದಿನ ಸರ್ವೇಶ್ವರ ಸ್ವಾಮಿ ಇಸ್ರಾಯೇಲರನ್ನು ಈಜಿಪ್ಟಿನವರ ಕೈಯಿಂದ ರಕ್ಷಿಸಿದರು. ಈಜಿಪ್ಟಿನವರು ಸತ್ತು ಸಮುದ್ರದ ತೀರದಲ್ಲಿ ಬಿದ್ದಿರುವುದನ್ನು ಇಸ್ರಾಯೇಲರು ಕಂಡರು. ಸರ್ವೇಶ್ವರ ಈಜಿಪ್ಟಿನವರಲ್ಲಿ ಮಾಡಿದ ಈ ಪರಾಕ್ರಮ ಕಾರ್ಯವನ್ನು ಇಸ್ರಾಯೇಲರು ನೋಡಿ ಸರ್ವೇಶ್ವರನಿಗೆ ಭಯಪಟ್ಟು ಅವರಲ್ಲೂ ಅವರ ದಾಸ ಮೋಶೆಯಲ್ಲೂ ನಂಬಿಕೆ ಇಟ್ಟರು. ಆಗ ಮೋಶೆ ಮತ್ತು ಇಸ್ರಾಯೇಲರು ಸರ್ವೇಶ್ವರ ಸ್ವಾಮಿಗೆ ಸ್ತೋತ್ರವಾಗಲಿ ಈ ಕೀರ್ತನೆಯನ್ನು ಹಾಡಿದರು. ಮಾಡೋಣ ಸರ್ವೇಶ್ವರನ ಗುಣಗಾನ, ಮಹೋನ್ನತ ಆತ ಗಳಿಸಿದ ವಿಜಯ, ಕುದುರೆಗಳು ರಾಹುತಗಳು ಕಡಲಲ್ಲಿ ಕೆಳವಿ ನಾಶ ಮಾಡಿಹನು. ಪ್ರಭುವಿನ ವಾಕ್ಯ. ಶ್ಲೋಕ: ಮಾಡೋಣ ಸರ್ವೇಶ್ವರನ ಗುಣಗಾನ, ಮಹೋನ್ನತ ಆತ ಗಳಿಸಿದ ವಿಜಯ. ಮಾಡೋಣ ಸರ್ವೇಶ್ವರನ ಗುಣಗಾನ, ಮಹೋನ್ನತ ಆತ ಗಳಿಸಿದ ವಿಜಯ. ಮಾಡೋಣ ಸರ್ವೇಶ್ವರನ ಗುಣಗಾನ, ಮಹೋನ್ನತ ಆತ ಗಳಿಸಿದ ವಿಜಯ. ಕುದುರೆಗಳು ರಾಹುತಗಳನ್ನು ಕಡಲಲ್ಲಿ ಕೆಡವಿ ನಾಶ ಮಾಡಿಹನು. ಸರ್ವೇಶ್ವರನೇ ನನ್ನ ಶಕ್ತಿ, ನನ್ನ ಗೀತೆ, ಆತನಿಂದಲೇ ನನಗೆ ದೊರಕಿತು ರಕ್ಷಣೆ. ಆತನನ್ನು ವರ್ಣಿಸುವೆನು, ಆತನನ್ನೇ ದೇವನು. ಆತನನ್ನು ಸ್ತುತಿಸುವೆನು, ಆತನೆನ್ನ ಪಿತೃಗಳ ದೇವನು. ಶ್ಲೋಕ: ಮಾಡೋಣ ಸರ್ವೇಶ್ವರನ ಗುಣಗಾನ, ಮಹೋನ್ನತ ಆತ ಗಳಿಸಿದ ವಿಜಯ. ಸರ್ವೇಶ್ವರನು ಯುದ್ಧ ಶೂರನು. ಸರ್ವೇಶ್ವರ ಎಂಬುದು ಆತನ ನಾಮಧೇಯವು. ಫರೋಹನ ರಥಗಳು ಸೈನಿಕರನ್ನು ಕೆಡವಿ ಬಿಟ್ಟನಾತ ಕಡಲಲ್ಲಿ. ಫರೋಹನ ವೀರ ಶ್ರೇಷ್ಠನು ಮುಳುಗಿಬಿಟ್ಟಿಸನಾತ ಕೆಂಪು ಸಮುದ್ರದಲ್ಲಿ. ಮುಚ್ಚಿಬಿಟ್ಟಿದ್ದವರ ಸಮುದ್ರ ಸಾಗರವು ಸೇರಿದವರೆಲ್ಲರೂ ಕಲಿನೋಪಾದಿ ಕಡಲನ ತಳವನು. ಶ್ಲೋಕ: ಮಾಡೋಣ ಸರ್ವೇಶ್ವರನ ಗುಣಗಾನ, ಮಹೋನ್ನತ ಆತ ಗಳಿಸಿದ ವಿಜಯ. ಹೇ ಸರ್ವೇಶ್ವರ, ನಿನ್ನ ಭುಜಬಲ ಶಕ್ತಿಯುತ ಪುಡಿ ಮಾಡಿತು ನಿನ್ನ ಶತ್ರುಗಳನ್ನು ಆ ಬಾಹುಬಲ. ನಿನ್ನೆದುರಾಳಿಗಳು ಕೆಡವಿ ಬಿಡುತ್ತಿ ಮಹಾ ತೇಜಸ್ವಿಯಾಗಿ. ಶ್ಲೋಕ: ಮಾಡೋಣ ಸರ್ವೇಶ್ವರನ ಗುಣಗಾನ, ಮಹೋನ್ನತ ಆತ ಗಳಿಸಿದ ವಿಜಯ. ನಿನ್ನ ಸ್ವಂತ ನಾಡಾದ ಆ ಬೆಟ್ಟದ ಸೀಮೆಗೆ ನೀನವರನ್ನು ತಂದು ನೆಲೆಗೊಳಿಸುವೆ. ನಿನ್ನ ನಿವಾಸಕ್ಕೆ ನೀನಾರಿಸಿಕೊಂಡ ಆ ಸ್ಥಳಕ್ಕೆ, ನೀ ಸಿದ್ಧಪಡಿಸಿಕೊಂಡಿರುವೆಯ ಪವಿತ್ರಾಲಯಕ್ಕೆ. ಹೇ ಸರ್ವೇಶ್ವರ, ನೀನವರನ್ನು ಬರಮಾಡುವೆ. ಯುಗ ಯುಗಾಂತರಕ್ಕೂ ರಾಜ್ಯವಾಳುವವನು ಸರ್ವೇಶ್ವರನೇ. ಶ್ಲೋಕ: ಮಾಡೋಣ ಸರ್ವೇಶ್ವರನ ಗುಣಗಾನ, ಮಹೋನ್ನತ ಆತ ಗಳಿಸಿದ ವಿಜಯ. ದೇವರೇ, ನಿಮ್ಮ ಪ್ರಾಚೀನ ಅದ್ಭುತಗಳು ನಮ್ಮ ಕಣ್ಮುಂದೆ ಇನ್ನೂ ತೇಜೋಮಯವಾಗಿ ಬೆಳೆಯುವುದನ್ನು ಕಾಣುತ್ತೇವೆ. ಹಿಂದೆ ಪ್ರಜೆಯಿಂದ ಪರವಾನ ಹಿಂಸೆಯಿಂದ ತಪ್ಪಿಸಿ
ನಿಮ್ಮ ಬಲಗೈ ಶಕ್ತಿಯಿಂದ ಬಿಡುಗಡೆ ಮಾಡಿದಂತೆ ಈಗ ಸಕಲ ಪ್ರಜೆಗಳಿಗೆ ನವ ಜೀವವನ್ನು ಇಡುವಂತೆ ಇದರಿಂದ ರಕ್ಷಣೆ ಲಭಿಸುವಂತೆ ಮಾಡುತ್ತೀರಿ. ಇಡೀ ಪ್ರಪಂಚದ ಮಾನವರೆಲ್ಲರೂ ಆ ಬ್ರಾಹ್ಮಣ ಮಕ್ಕಳು ಆಗುವಂತೆಯೂ ಹೆಸರಾಳನ ಜನ್ಮಸಿದ್ಧ ಅಕ್ಕಿನ ಘನತೆಗೆ ಬಾಧಿಸರಾಗುವಂತೆ ಅವರು ಗ್ರಹಿಸಿರಿ. ನಮ್ಮ ಪ್ರಭು ಕೃಷ್ಣ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಎಲ್ಲರೂ ಒಟ್ಟಾಗಿ ಮೋಹನದ ಗೀತೆಯನ್ನು ಆಡೋಣ. ಶರೀರದಲ್ಲೂ ನವೀಕರಣ ಹೊಂದಿ ನಿಮಗೆ
ತಂದೆಗೆ ಚಿತ್ತದಂತೆ ಸೇವೆ ಸಲ್ಲಿಸುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೆ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರವಾದ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಂತ ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಕ್ರಿಸ್ತ ಯೇಸುವಿನವರಾಗಲು ದೀಕ್ಷಾ ಸ್ನಾನ ಹೊಂದಿರುವ ನಾವು ಅವರ ಮರಣದಲ್ಲಿ ಪಾಲುಗಾರರಾಗಲು ದೀಕ್ಷಾ ಸ್ನಾನ ಪಡೆದೆವು ಎಂಬುದು ನಿಮಗೆ ತಿಳಿಯದೆ? ಹೀಗಿರಲಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಅವರ ಮರಣದಲ್ಲಿ ಪಾಲುಗಾರರಾದ ನಮಗೆ ಅವರೊಡನೆ ಸಮಾಧಿಯೂ ಆಯಿತು. ಆದ್ದರಿಂದ ತಂದೆಯ ಮಹಿಮಾಶಕ್ತಿಯಿಂದ ಕ್ರಿಸ್ತ ಯೇಸು ಮರಣದಿಂದ ಪುನರುತ್ಥಾನ ಹೊಂದಿದರಂತೆ ನಾವು ಸಹ ಹೊಸ ಜೀವವನ್ನು ಹೊಂದಿ ಬಾಳುತ್ತೇವೆ. ಅವರು ಮರಣ ಹೊಂದಿದಂತೆ ನಾವು ಅವರೊಂದಿಗೆ ಐಕ್ಯವಾಗಿ ಮರಣವನ್ನು ಹೊಂದುತ್ತೇವೆ. ಅಂತೆಯೇ ಅವರು ಪುನರುತ್ಥಾನ ಆದಂತೆ ನಾವು ಅವರೊಡನೆ ಐಕ್ಯವಾಗಿ ಪುನರುತ್ಥಾನ ಹೊಂದುತ್ತೇವೆ. ನಮಗೆ ತಿಳಿದಿರುವಂತೆ ಪಾಪಾಧೀನವಾದ ನಮ್ಮ ಸ್ವಭಾವವು ನಾಶವಾಗುವಂತೆಯೂ ಇನ್ನು ಮುಂದೆ ನಾವು ಪಾಪಕ್ಕೆ ದಾಸರಾಗಿರದಂತೆಯೂ ಯೇಸು ಕ್ರಿಸ್ತರೊಡನೆ ನಮ್ಮ ಹಳೆಯ ಸ್ವಭಾವವನ್ನು ಶಿಲುಬೆಗೆ ಜಡಿಯಲಾಗಿದೆ. ಹೀಗೆ ಸತ್ತವನು ಪಾಪ ಬಂಧದಿಂದ ಬಿಡುಗಡೆ ಹೊಂದಿದವನು. ಕ್ರಿಸ್ತ ಯೇಸುವಿನೊಂದಿಗೆ ನಾವು ಮರಣ ಹೊಂದಿದ್ದರೆ ಅವರೊಡನೆ ನಾವು ಜೀವಿಸುತ್ತೇವೆ. ಇದೇ ನಮ್ಮ ವಿಶ್ವಾಸ. ಯೇಸು ಕ್ರಿಸ್ತನನ್ನು ಮರಣದಿಂದ ಎಬ್ಬಿಸಲಾಯಿತು ಎಂಬುದನ್ನು ನಾವು ಬಲ್ಲೆವು. ಆದ್ದರಿಂದ ಅವರು ಇನ್ನೂ ಎಂದಿಗೂ ಸಾಯುವುದಿಲ್ಲ. ಸಾವಿಗೆ ಅವರ ಮೇಲೆ ಯಾವ ಅಧಿಕಾರವೂ ಇಲ್ಲ. ಏಕೆಂದರೆ ಅವರು ಪಾಪದ ಪಾಲಿಗೆ ಒಂದೇ ಸಾರಿಗೆ ಮಾತ್ರವಲ್ಲ ಎಂದೆಂದಿಗೂ ಸತ್ತವರು. ಅವರು ಈಗ ಜೀವಿಸುವುದು ದೇವರಿಗಾಗಿಯೇ. ಅಂತೆಯೇ ನೀವು ಸಹ ಪಾಪದ ಪಾಲಿಗೆ ಸತ್ತವರೆಂದು ದೇವರಿಗಾಗಿ ಮಾತ್ರ ಯೇಸು ಕ್ರಿಸ್ತರಲ್ಲಿ ಜೀವಿಸುವರೆಂದು ಪರಿಗಣಿಸಿರಿ. ಪ್ರಭುವಿನ ವಾಕ್ಯ. ಸಬ್ಬತ್ ದಿನ ಕಳೆದಿತ್ತು. ಭಾನುವಾರ ಬೆಳಿಗ್ಗೆ ಆಗುತ್ತಿರುತ್ತಿತ್ತು. ಮತ್ತಳ ಮರಿಯಳು ಮತ್ತು ಆ ಇನ್ನೊಬ್ಬ ಮರಿಯಳು ಸಮಾಧಿಯನ್ನು ನೋಡಲು ಬಂದರು. ಇದ್ದಕ್ಕಿದ್ದಂತೆ ಭೂಮಿ ಗಡಗಡನೆ ನಡುಗಿತು. ಆಗ ದೇವದೂತನು ಸ್ವರ್ಗದಿಂದ ಇಳಿದು ಬಂದನು. ಸಮಾಧಿಯಲ್ಲಿ ಕಲ್ಲನ್ನು ಹಿಂದಕ್ಕೆ ಉರುಳಿಸಿ ಅದರ ಮೇಲೆ ಕುಳಿತುಕೊಂಡನು.
ಅವನ ರೂಪ ಮಿಂಚಿನಂತೆ ಒಳಿಯುತ್ತಿತ್ತು, ಉಡುಪು ಹಿಮದಂತೆ ಬೆಳ್ಳಗಿತ್ತು. ಕಾವಲಿನವರು ಆತನನ್ನು ಕಂಡು ಭಯದಿಂದ ನಡುಗುತ್ತಾ ಸತಾಸ್ತರಾದರು. ಆಗ ದೂತನು ಆ ಮಹಿಳೆಯರಿಗೆ, ಹೆದರಬೇಡಿ, ಶಿಲುಬೆಗೇರಿಸಿದ ಯೇಸುವನ್ನು ನೀವು ಹುಡುಕುತ್ತಿದ್ದೇರೆಂದು ನಾನು ಬಲ್ಲೆ. ಅವರು ಇಲ್ಲಿಲ್ಲ, ಅವರೇ ಹೇಳಿದಂತೆ ಪುನರುತ್ಥಾನ ಹೊಂದಿದ್ದಾರೆ. ಬನ್ನಿ, ಅವರನ್ನಿಟ್ಟ ಸ್ಥಳವನ್ನು ನೋಡಿ. ಈಗ ಬೇಗನೆ ಹೋಗಿ ಅವರ ಶಿಷ್ಯರಿಗೆ, ಸತ್ತವರು ಪುನರುತ್ಥಾನ ಹೊಂದಿದ್ದಾರೆ, ಅವರು ನಿಮಗಿಂತ ಮುಂಚಿತವಾಗಿ ಗಲೀಲಕ್ಕೆ ಹೋಗುವರು, ಅಲ್ಲೇ ಅವರನ್ನು ಕಾಣುವಿರಿ ಎಂದು ತಿಳಿಸಿರಿ. ನಾನು ನಿಮಗೆ ತಿಳಿಸಬೇಕಾದ ಸಮಾಚಾರ ಇದೆ, ಮರೆಯದಿರಿ ಎಂದನು. ಅದರಂತೆಯೇ ಆ ಮಹಿಳೆಯರು ಭಯ ಮಿಶ್ರಿತ ಆನಂದದಿಂದ ಸಮಾಧಿಯನ್ನು ಬಿಟ್ಟು ಕೂಡಲೇ ಹೊರಟರು. ಶಿಷ್ಯರಿಗೆ ಈ ಸಮಾಚಾರವನ್ನು ಮುಟ್ಟಿಸಲು ಧಾವಿಸಿದರು. ದಟ್ಟನೆ ಯೇಸುವೆ ಅವರನ್ನು ಎದುರುಗೊಂಡು, ನಿಮಗೆ ಶುಭವಾಗಲಿ ಎಂದರು. ಆ ಮಹಿಳೆಯರು ಹತ್ತಿರಕ್ಕೆ ಬಂದು ಅವರ ಪಾದಕ್ಕೆರಗಿ ಪೂಜಿಸಿದರು. ಆಗ ಯೇಸು ಅವರಿಗೆ, ಭಯಪಡಬೇಡಿ, ನನ್ನ ಸಹೋದರರ ಬಳಿಗೆ ಹೋಗಿ, ಅವರು ಗಲೀಲಕ್ಕೆ ಹೋಗಬೇಕೆಂದು, ಅಲ್ಲಿ ಅವರು ನನ್ನನ್ನು ಕಾಣುವರೆಂದು ತಿಳಿಸಿರಿ ಎಂದು ಹೇಳಿದರು. ಪ್ರಭು ಕ್ರಿಸ್ತರ ಶುಭ ಸಂದೇಶ ಬೀದು. ಕ್ರಿಸ್ತೇಸುವಿನಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಿನ ಮಕ್ಕಳೇ, ಇಂದು ನಮ್ಮೆಲ್ಲರಿಗೂ ಸಂತೋಷದ ದಿನ. ಏಕೆಂದರೆ ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನಗೊಂಡು ಪ್ರಭು ಯೇಸು ಕ್ರಿಸ್ತರ ಆ ಪಾಸ್ಕ ದಿನವನ್ನು ಆಚರಿಸುತ್ತಿದ್ದೇವೆ. ಹ್ಯಾಪಿ ಈಸ್ಟರ್ ಟು ಆಲ್ ಆಫ್ ಯು. ಮಡಿಯ ಆತ್ಮೀಯ ಸಹೋದರ ಸಹೋದರಿಯರೇ, ಒಬ್ಬ ಜೇಮ್ಸ್ ಎಂಬ ಒಬ್ಬ ಹುಡುಗ ತನ್ನ ಚಿಕ್ಕ ವಯಸ್ಸಿನಲ್ಲಿ ಅವನು ಪೋಲಿಯೋ ರೋಗ ಬಂತು. ಆ ಪೋಲಿಯೋ ರೋಗದಿಂದ ತಂದೆ ತಾಯಿಗಳು ತುಂಬಾ ಬೇಸರಗೊಂಡಿದ್ರು. ಮಗನಿಗೆ ಏನ್ ಮಾಡೋದು? ಆ ಪೋಲಿಯೋದಿಂದ ಅವನಿಗೆ ಮಂದಮತಿ ಆಗಿತ್ತು. ಮಂದಮತಿ ಅಂದ್ರೆ ಅವನು ಯಾರು ಏನ್ ಹೇಳಿದ್ರು ಕೇಳಿಸ್ಕೊತಿರ್ಲಿಲ್ಲ, ಅವನಿಗೇನು ಜ್ಞಾಪಕ ಇರ್ಲಿಲ್ಲ. ಅವರ ಮನೆಯ ಪಕ್ಕದಲ್ಲೇ ಒಂದು ಶಾಲೆ ಇತ್ತು. ಆ ಶಾಲೆಗೆ ಇವ ಪುಟ್ಟ ಬಾಲಕನ ಸೇರಿಸ್ತಾರೆ, ಜೇಮ್ಸ್ನ ಸೇರಿಸ್ತಾರೆ. ಸೇರಿಸಿದ ನಂತರ ಅಲ್ಲಿದ್ದಂಥ ಟೀಚರು ಪಾಠ ಹೇಳ್ಕೊಡ್ತಾ ಇರ್ತಾರೆ. ಪಾಠ ಹೇಳ್ಕೊಟ್ಟು ಅವ್ರು ಕಲಿತಾ ಇರ್ತಾನೆ, ಆದರೆ ಅವನು ಅಷ್ಟು ತಿಳುವಳಿಕೆ ಇರಲಿಲ್ಲ. ಅವನು ಏನು ಹೇಳ್ಕೊಟ್ರು ಕಲಿತಾ ಇಲ್ಲ. ಟೀಚರ್ಗೆ ತುಂಬ ಕೋಪ ಬರುತ್ತೆ, ಈ ಜೇಮ್ಸ್ ನಾನು ಯಾಕೆ ಇಟ್ಕೋಬೇಕು ಅಂದ್ಬಿಟ್ಟು ಅವ್ರ ತಂದೆ ತಾಯಿನ ಕರೀತಾನೆ. ಅವ್ರ ತಂದೆ ತಾಯಿನ ಟೀಚರ್ ಕರೆದಾಗ ತಂದೆ ತಾಯಿಗಳು ಹತ್ಕೊಂಡು ಹೇಳ್ತಾರೆ, ನೋಡಿ, ನಾನು ಈ ಜೇಮ್ಸ್ನ ಎಲ್ಲೂ ಸೇರಿಸೋದಕ್ಕಾಗೋದಿಲ್ಲ, ನಿಮ್ಮ ಶಾಲೆಯಲ್ಲೇ ಇಟ್ಕೊಂಡು ಚೆನ್ನಾಗಿ ಓದಿಸ್ರಿ ಅಂತ ತಂದೆ ತಾಯಿಗಳು ಹೇಳ್ತಾರೆ. ಆದರೆ ಟೀಚರ್ ಹೇಳ್ತಾರೆ, ನೋಡಮ್ಮ, ನಾನು ಎಷ್ಟು ಹೇಳ್ಕೊಟ್ಟೆ, ಏನೇ ಬುದ್ಧಿವಾದ ಹೇಳಿದ್ರು ಅವ್ನು ಕೇಳ್ತಾ ಇಲ್ಲ, ನಾನು ಏನು ಮಾಡೋದಕ್ಕೂ ಆಗ್ತಾ ಇಲ್ಲ ಅಂತ ಹೇಳಿದಾಗ ಆಗ ಟೀಚರ್ ಹೇಳ್ತಾರೆ, ನೀವು ಹೋಗಿ ಅವನ್ನ ಸ್ಪೆಷಲ್ ಸ್ಕೂಲ್ಗೆ ಕಳಿಸ್ಬಿಡಿ ಅಂತ ಹೇಳ್ತಾರೆ. ಈಗ ಈ ಜೇಮ್ಸ್ ಸ್ಪೆಷಲ್ ಸ್ಕೂಲ್ ಕಳಿಸ್ಬೇಕಾದ್ರೆ ತುಂಬಾ ಹಣ ಬೇಕು. ತಂದೆ ತಾಯಿಗಳು ಮತ್ತೆ ಹತ್ಕೊಂಡು ಹೇಳ್ತಾರೆ, ಟೀಚರ್, ನಮ್ಮ ಕೈಲಿ ಅಷ್ಟು ಕಾಸಿಲ್ಲ, ನಾವು ಸೇರ್ಸೋದಕ್ಕೆ ಆಗೋದಿಲ್ಲ ಅಂತ ಈ ತಂದೆ ತಾಯಿಗಳು ಟೀಚರ್ ತಾವ ಹೇಳ್ಕೋತಾರೆ. ಏನೋ ಪರವಾಗಿಲ್ಲ ಅಂದ್ಬಿಟ್ಟು ಟೀಚರ್ ಅಕ್ಸೆಪ್ಟ್ ಮಾಡ್ಕೊಂಡು ಅವ್ರನ್ನ ಬರಮಾಡ್ಕೊಂಡು ಆ ಬಾಲಕನಿಗೆ ಚೆನ್ನಾಗಿ ಹೇಳ್ಕೊಡ್ತಾ ಇರ್ತಾರೆ. ಒಂದು ದಿನ ಇನ್ನೇನು ಈಶ್ವರ ತಪಸ್ ಕಾಲದ ಸಮಯದಲ್ಲಿ ಕ್ಯಾಟಿಕಿಸಮ್ ಕ್ಲಾಸ್ ಇರುತ್ತೆ. ಆ ಕ್ಲಾಸ್ ಎಲ್ಲ ಟೀಚರ್ ಅವರು ಅವನ್ನ ಮಕ್ಕಳುಗಳನ್ನ ಮುಂದೆ ಕರ್ಕೊಂಡು ಆ ಮಕ್ಕಳಿಗೆ ಧರ್ಮ ಪ್ರದೇಶಕ ತರಗತಿ ಹೇಳ್ತಾ ಇರ್ತಾರೆ. ಆ ತರಗತಿ ಮುಗಿದ ನಂತರ ಪ್ರಭು ಯೇಸು ಕ್ರಿಸ್ತರು ಹೇಗೆ ಪುನರುತ್ಥಾನಗೊಂಡ್ರು, ಅವರ ವಶ ಜೀವ ಹೇಗೆ ಬಂತು ಅಂತ ಹೇಳಿದ್ರು. ಹೇಳಾದ್ಮೇಲೆ ಇವತ್ತು ನಿಮ್ಗೆ ಒಂದು ಹೋಮ್ವರ್ಕ್ ಕೊಡ್ತೀನಿ, ಮನೆಗೆ ಹೋಗ್ಬೇಕಾದ್ರೆ ನಾನು ನಿಮ್ಗೆ ಒಂದು ಎಗ್ ಕೊಡ್ತೇನೆ, ಒಂದು ಮೊಟ್ಟೆ ಕೊಡ್ತೀನಿ, ಅದು ಪ್ಲಾಸ್ಟಿಕ್ ನಲ್ಲಿ ಮಾಡಿದಂತ ಮೊಟ್ಟೆ, ಅದನ್ನ ಕೊಡ್ತೀನಿ, ನೀವು ಮನೆ ತಗೋಕೆ. ಮನೆ ತಗೊಂಡು ಮತ್ತೆ ವಾಪಸ್ ಬರಬೇಕಾದ್ರೆ ಆ ಮೊಟ್ಟೆಯಲ್ಲಿ ಒಂದು ಜೀವ ಬರುತ್ತದೆ ಎಂಬುದನ್ನು ನೀವು ವಿವರಣೆ ಮಾಡಿ ಹೇಳ್ಬೇಕು ಅಂತ ಹೇಳ್ತಾರೆ. ಈಗ ಎಲ್ಲರಿಗೂ ಕೊಟ್ಟಾಯ್ತು, ಜೇಮ್ಸ್ಗೆ ಇವನಿಗೆ ಏನು ಗೊತ್ತಿರೋದಿಲ್ಲ, ಇವನು ಸಹ ಒಂದು ಮೊಟ್ಟೆನ ತಗೊಂಡು ಹೋಗ್ತಾನೆ. ನೆಕ್ಸ್ಟ್ ವಾರ ಕ್ಯಾಟಿಸಮ್ ಬರ್ತಾರೆ. ಬಂದಂತ ಸಮಯದಲ್ಲಿ ಟೀಚರ್ ಒಂದೊಂದೇ ಮೊಟ್ಟೆಯನ್ನು ತಗೊಂಡು ಫಸ್ಟ್ ಮೊಟ್ಟೆನ ತಗೊಂಡು ಅದನ್ನ ತೆಗಿತಾರೆ.
ಅದ್ರ ಒಳಗಡೆ ಒಂದು ಹೂವು ಇರುತ್ತೆ. ಆಗ ಆ ಟೀಚರ್ ಕೇಳ್ತಾರ, ಬಾಲಕನ ಏನಿದು ಹೂವು ಐತಲ್ಲ, ಈ ಹೂವದ ಹೊಸ ಜೀವ ಏನು ಅಂತ ಹೇಳಿದಾಗ ಆ ಬಾಲಕ ಹೇಳ್ತಾರೆ, ಈ ಹೂವದಿಂದ ಎಲ್ಲರಿಗೂ ಒಂದು ಹೊಸ ಜೀವ ಬರುತ್ತದೆ, ಹೂವ ನೋಡಿದಾಗ ಒಂದು ಹೊಸ ಜೀವ ಬರುತ್ತದೆ ಅಂತ ಅವನು ಎಕ್ಸ್ಪ್ಲೇನ್ ಮಾಡ್ತಾನೆ. ಟೀಚರ್ ತುಂಬಾ ಸಂತೋಷ ಆಗುತ್ತದೆ, ನಾನು ಕೊಟ್ಟಂತ ಹೋಮ್ ವರ್ಕ್ ನ ಚೆನ್ನಾಗಿ ಮಾಡಿದೆ ಅಂದ್ಬಿಟ್ಟು ಈ ಟೀಚರು ಆ ಬಾಲಕನಿಗೆ ಶಬಾಸ್ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಮತ್ತೆ ಎರಡನೇ ಮೊಟ್ಟೆ ಇಸ್ಕೋತಾರೆ, ಆ ಮೊಟ್ಟೆನ ತೆಗಿತಾರೆ, ಆ ಮೊಟ್ಟೆ ಒಳಗಡೆ ಒಂದು ಗೂಡು ಇರುತ್ತೆ. ಆಗ ಆ ಬಾಲಕನ ಕೇಳ್ತಾರೆ, ಈ ಗೂಡ್ನ ಏನ್ ತಂದೆ ಅಂತ ಹೇಳಿದಾಗ ಆ ಬಾಲಕ ಹೇಳ್ತಾನೆ, ನಾನು ತುಂಬಾ ಹುಡ್ಕೊಂಡು ಈ ಗೂಡ್ನ ತಂದೆ, ಕೆಲವು ದಿನಗಳಾದ ನಂತರ ಆ ಗೂಡಿನಿಂದ ಹೊರಗಡೆ ಒಂದು ಚಿಟ್ಟೆ ಬರುತ್ತೆ. ಆ ಚಿಟ್ಟೆ ಎಷ್ಟು ಸುಂದರವಾಗುತ್ತೆ, ಅದರಲ್ಲಿ ಒಂದು ಹೊಸ ಜೀವ ಇರುತ್ತದೆ. ಮೂರನೇದಾಗಿ ಈಗ ಜೇಮ್ಸ್ನ ಸರದಿ ಜೇಮ್ಸ್ ಆ ಮೊಟ್ಟೆನ ಎತ್ತ ಬರ್ತಾನೆ, ಮೊಟ್ಟೆನ ತೆಗಿತಾರೆ, ಏನು ಇರೋದಿಲ್ಲ, ಓ ಇವನ್ ಏನು ಗೊತ್ತಿಲ್ಲ ಅಂದ್ಬಿಟ್ಟು ಟೀಚರು ಅವನ್ನ ನೆಗ್ಲೆಕ್ಟ್ ಮಾಡಿ ಆ ಮೊಟ್ಟೆನ ಇಟ್ಬಿಟ್ಟು ನೆಗ್ಲೆಕ್ಟ್ ಮಾಡಿ ಇನ್ನೊಂದು ಮೊಟ್ಟೆ ಇಸ್ಕೊಳ್ಳೋದಕ್ಕೆ ಹೋಗ್ತಾರೆ. ಆಗ ಆ ಜೇಮ್ಸ್ ಟೀಚರ್ ಬಂದ್ಬಿಟ್ಟು, ಟೀಚರ್ ನನ್ ಯಾಕೆ ನೀವು ಪ್ರಶ್ನೆ ಕೇಳಿಲ್ಲ, ಎಲ್ಲಾ ಮಕ್ಕಳು ಕೇಳಿದ್ರು ನಮ್ಗೆ ಯಾಕೆ ಪ್ರಶ್ನೆ ಕೇಳಿಲ್ಲ ಅಂತ ಹೇಳ್ತಾರೆ. ಆಗ ಟೀಚರ್ ನೋಡಪ್ಪ ಆ ಮೊಟ್ಟೆಲಿ ಏನಿಲ್ಲ, ಏನಂತ ಉತ್ತರ ಕೊಡ್ತೀಯ ಅಂತ ಆ ಟೀಚರು ಜೇಮ್ಸ್ನ ಕೇಳ್ತಾರೆ. ಈಗ ಜೇಮ್ಸ್ ಹೇಳ್ತಾನೆ, ನಾವು ಪ್ರಭು ಯೇಸು ಕ್ರಿಸ್ತರ ಬಗ್ಗೆ ಕೇಳಿದ್ದೇವೆ, ಸಮಾಧಿಯಲ್ಲಿ ಏನಾರಿತ್ತ, ಏನು ಇರಲಿಲ್ಲ. ಸಮಾಧಿಯಲ್ಲಿ ಏನಿಲ್ಲ ಅಂದ್ರೆ ಅಲ್ಲಿ ಒಂದು ಹೊಸ ಜೀವವನ್ನು ನಾವು ನೋಡಿದ್ದೇವೆ ಅಂತ ಆ ಪುಟ್ಟ ಬಾಲಕ ಜೇಮ್ಸ್ ಹೇಳ್ತಾನೆ. ಹೌದು ಆತ್ಮೀಯ ಸಹೋದರ ಸಹೋದರಿ, ಅದೇ ಒಂದು ಒಂದು ನಿಜವಾದ ಸಂಗತಿ. ಅಲ್ಲಿದ್ದಂತ ಮಕ್ಕಳಲ್ಲಿ ಪ್ರಭು ಯೇಸು ಕ್ರಿಸ್ತರ ಬಗ್ಗೆ ಉತ್ತಮವಾದಂತಹ ಸಂಗತಿಯನ್ನು ಉತ್ತಮವಾದಂತಹ ತಿಳುವಳಿಕೆಯನ್ನು ಪಡೆದುಕೊಂಡವನು ಆ ಜೇಮ್ಸ್ ಒಬ್ಬನೇ ಆಗಿದನು. ಹೌದು ಆದ್ಮೇಲೆ ಈಗ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ, ಕೊರೋನಾದಿಂದ ಭಯನೋ ದುಃಖನೋ? ಭಯನೋ ದುಃಖನೋ? ಎಲ್ಲರಿಗೂ ಭಯ, ಎಲ್ಲರಿಗೂ ಭಯ. ಆದರೆ ಈ ಭಯವನ್ನು ಹೋಗಲಾಡಿಸಲು ನಾನು ನಿಮ್ಗೊಂದು ಲಸಿಕೆ ಕೊಡ್ತೇನೆ, ಕೊರೋನಾ. ಅದರಲ್ಲಿ ನಾನು ಮೂರು ಪದನ ತಗೊಂಡಿದ್ದೀನಿ. ಫಸ್ಟ್ ಲೆಟರ್ ಸ್ಟ್ಯಾಂಡ್ಸ್ ಫಾರ್ ಸಿ, ಸಿ ಕ್ರಾಸ್. ಕ್ರಾಸ್ ಅಂದರೆ ಪ್ರಭುವಿನ ಶಿಲುಬೆ. ಪ್ರಭುವಿನ ಶಿಲುಬೆಯಿಂದ ನಾವು ಜಯವನ್ನು ಪಡೆಯಲು ಸಾಧ್ಯ. ಹೌದು ಆತ್ಮೇರೆ, ಇದು ಮೊದಲನೆಯ ಲಸಿಕೆ. ನಮ್ಮ ಈ ಕೊರೋನಾ ಭಯಕ್ಕೆ ಮೊದಲನೇ ಲಸಿಕೆ ಪ್ರಭುವಿನ ಶಿಲುಬೆ. ಎಲ್ಲ ಆಗಿನ ಕಾಲದಲ್ಲಿ ಶಿಲುಬೆ ನೋಡಿದ್ರೆ ತುಂಬಾ ಭಯ. ಶಿಲುಬೆ ಅಂದ್ರೆ ಎಲ್ಲ ಪಾಪಿಸ್ತನ್ನ ಮರಣದಂಡನೆಗೆ ಆಗ್ತಾರೆ ಅಂತ ಒಂದು ಭಯ ಇತ್ತು. ಆದರೆ ಆ ಶಿಲುಬೆಯೇ ನಮ್ಮ ಕ್ರೈಸ್ತರ ಒಂದು ಘನತೆ ಆಯಿತು, ನಮ್ಮ ಕ್ರೈಸ್ತರಿಗೆ ಒಂದು ಉತ್ತಮವಾದ ಒಂದು ಲಾಂಛನವಾಯಿತು. ಹೌದು ಆತ್ಮೀಯರೇ, ಒಂದ್ಸತಿ ನೀಶೆ ಫ್ರೆಡ್ರಿಕ್ ನೀಶೆ ಬಗ್ಗೆ ಕೇಳಿರ್ಬೋದು. ಫ್ರೆಡ್ರಿಕ್ ನೀಶೆ ಅವ್ರು ಹೇಳ್ತಾನೆ, ಅವ್ರು ಏನು ಯಾವಾಗೂ ವಿಶ್ವಾಸದಲ್ಲಿ ನಂಬೋದೂ ಇಲ್ಲ. ಅವನು ಹೇಳ್ತಾನೆ, ದೇವರೇ ಇಲ್ಲ, ದೇವರು ಸತ್ತೋಗಿದ್ದಾರೆ ಅಂತ ಹೇಳ್ತಾನೆ. ಅವನು ಮಲಗುವಂತ ಒಂದು ರೂಮಿನ ಗೋಡೆಯ ಪಕ್ಕದಲ್ಲಿ ಗಾಡ್ ಈಸ್ ಡೆಡ್, ದೇವರು ಸತ್ತಿದ್ದಾರೆ ಅಂದ್ಬಿಟ್ಟು ಕೆಳಗಡೆ ಅವನು ಸೈನ್ ಮಾಡ್ತಾನೆ, ನೀಶೆ ಅಂತ ಸೈನ್ ಮಾಡ್ತಾನೆ. ಕೆಲವು ವರ್ಷಗಳಾಯಿತು ಅವನು ಸತ್ತೋಗ್ತಾನೆ. ಒಬ್ಬ ದೇವರಲ್ಲಿ ನಂಬುವಂತ ಒಬ್ಬ ವಿಶ್ವಾಸ ಬರ್ತಾನೆ. ಅವನ ಮಣ್ಣೆಲ್ಲ ಆದ್ಮೇಲೆ ಅವನ ರೂಮ್ ಮೇಲೆ ಬಂದಾಗ ಈ ಅವನು ಆ ವಿಶ್ವಾಸಿ ಬರೀತಾನೆ, ನೀಶೆ ಈಗ ಸತ್ತು ಹೋಗಿದ್ದಾನೆ, ದೇವರ ಸಹಿ ಅಂತ ಬರೀತಾನೆ. ಹೌದು ಆತ್ಮೀಯ ಸಹೋದರ ಸಹೋದರಿ, ದೇವರು ಸತ್ತಿಲ್ಲ, ನಮಗಾಗಿ ಪುನರುತ್ಥಾನಗೊಂಡಿದ್ದಾರೆ. ದೇವರ ಆ ಒಂದು ನಮ್ಮ ವಿಜಯವೆಂದರೆ ಆ ಪ್ರಭು ಯೇಸು ಕ್ರಿಸ್ತರ ಶಿಲುಬೆ. ಎರಡನೆಯ ಲಸಿಕೆ ಅಂದರೆ ಪ್ರಭು ಯೇಸು ಕ್ರಿಸ್ತರ ರಿಸರೆಕ್ಷನ್. ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನಗೊಂಡರು, ಅದು ಎರಡನೆಯ ಲಸಿಕೆ. ಪ್ರಭು ಯೇಸು ಕ್ರಿಸ್ತರು ಏನಾದ್ರು ಪುನರುತ್ಥಾನಗೊಂಡಿಲ್ಲ ಅಂದ್ರೆ ಯಾರು ನಂಬ್ತಿರ್ಲಿಲ್ಲ. ಪ್ರಭು ಯೇಸು ಕ್ರಿಸ್ತರು ಏನು ಪುನರುತ್ಥಾನಗೊಂಡಿಲ್ಲ ಅಂದ್ರೆ ಯಾರು ಪ್ರಭು ಯೇಸು ಕ್ರಿಸ್ತರು ನಂಬ್ತಿರ್ಲಿಲ್ಲ? ಯಾಕೆಂದ್ರೆ ಸಾಧಾರಣವಾಗಿ ಎಲ್ಲ ಮನುಷ್ಯರು ಸಾಯುವುದು ಸಹಜ. ಆದರೆ ಆ ಸತ್ತವರಲ್ಲಿ ಎಲ್ಲ ಲಕ್ಷಾಂತರ ಜನರಲ್ಲಿ ಒಬ್ಬ ವ್ಯಕ್ತಿ ಪುನರುತ್ಥಾನಗೊಂಡವರಂದ್ರೆ ಪ್ರಭು ಯೇಸು ಕ್ರಿಸ್ತರು. ಈ ಎರಡನೇ ಲಸಿಕೆಯನ್ನು ನಾವು ಪ್ರೀತಿಯಿಂದ ವಿಶ್ವಾಸದಿಂದ ನೋಡಬೇಕು. ಮೂರನೆಯ ಲಸಿಕೆ ಎಂದರೆ ಪ್ರಭು ಯೇಸು ಕ್ರಿಸ್ತರಲ್ಲಿ ಯಾರು ಮತ್ತೆ ಅವರ ಜೊತೆಯಲ್ಲಿ ಪುನರುತ್ಥಾನಗೊಳ್ಳುತ್ತಾರೋ ಅವರಿಗೆ ಹೊಸ ಜೀವವನ್ನು ಪಡೆಯುತ್ತಾರೆ. ಇಂದಿನ ಮೊದಲನೆಯ ಆ ಸಣ್ಣ ಘಟನೆಯಲ್ಲಿ ನಾನು ಹೇಳಿದೆ ಜೇಮ್ಸ್ನ ಬಗ್ಗೆ. ಆ ಜೇಮ್ಸ್ ಎಷ್ಟು ಪ್ರೀತಿಯಿಂದ ಪ್ರಭು ಯೇಸು ಕ್ರಿಸ್ತನ್ ನೋಡಿದ ಅಂದ್ರೆ ಪ್ರಭು ಯೇಸು ಕ್ರಿಸ್ತರಿಗೆ ನಮಗೆ ಒಂದು ಹೊಸ ಜೀವವನ್ನು ಕೊಡುತ್ತಾರೆ. ಪ್ರಭು ಯೇಸು ಕ್ರಿಸ್ತರೇ ಒಬ್ಬ ಒಂದು ಹೊಸ ಜೀವವೆಂದು ಆ ಜೇಮ್ಸ್ ಹೇಳಿದ ರೀತಿಯಲ್ಲಿ ನಾವು ಸಹ ಆ ಪ್ರಭು ಯೇಸು ಕ್ರಿಸ್ತರಲ್ಲಿ ಒಂದು ಹೊಸ ಜೀವವನ್ನು ಪಡೆಯಬೇಕು. ಹೌದು ಆತ್ಮೇರೆ, ಈಗ ಆ ಕೊರೋನಾದ ಬಗ್ಗೆ ಭಯವೇ ಬೇಡ, ಯಾಕೆಂದ್ರೆ ಪ್ರಭು ಯೇಸು ಕ್ರಿಸ್ತರ ಲಸಿಕೆ ನಮ್ಮಲ್ಲಿದೆ. ಅದಂದ್ರೆ ಕ್ರಾಸ್, ಶಿಲುಬೆ, ರಿಸರೆಕ್ಷನ್, ಪುನರುತ್ಥಾನ,
ಮೂರನೆಯದಾಗಿ ನ್ಯೂ ಲೈಫ್, ಅದೇ ಪ್ರಭು ಯೇಸು ಕ್ರಿಸ್ತರ ಹೊಸ ಜೀವನ. ಪ್ರಭು ಯೇಸು ಕ್ರಿಸ್ತರ ಇಂದಿನ ಈ ಪಾಸ್ಕ ಹಬ್ಬದ ಸಮಯದಲ್ಲಿ ನಮ್ಮ ಈ ಭಯದಿಂದ ನಡುಗುತ್ತಿರುವಂತಹ ಈ ಕೊರೋನಾ ರೋಗವನ್ನು ಈ ಲಸಿಕೆಯಿಂದ ಆ ಪ್ರಭು ಯೇಸು ಕ್ರಿಸ್ತರು ನಿರ್ವಹಣೆ ಮಾಡುತ್ತಾರೆ. ಈ ಲಸಿಕೆಯಿಂದ ಆ ಕೊರೋನಾ ರೋಗವನ್ನು ಧ್ವಂಸ ಮಾಡುತ್ತಾರೆಂಬ ನಂಬಿಕೆ ವಿಶ್ವಾಸ ನಮ್ಮಲ್ಲಿ ಇರುತ್ತೆ. ಆಮೇಲೆ ದೇವರು ನಮ್ಮನ್ನು ಅರಸಿ ಆಶೀರ್ವದಿಸಲೆಂದು ಇಂದಿನ ಈ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಆಮೇನ್. ಈಗ ಮೂರನೇ ಭಾಗ ದೀಕ್ಷಾಸ್ನಾನವಿದೆ, ದಯವಿಟ್ಟು ಎದ್ದು ನೋಡೋಣ. ಪ್ರಿಯ ಸಹೋದರ ಸಹೋದರಿಯರೇ, ನವಜೀವನೆಯುವ ನೀರಿನೊಳಗೆ ಸೌಭಾಗ್ಯದ ನಿರೀಕ್ಷೆಯಿಂದ ಈ ನಮ್ಮ ಸಹೋದರ ಸಹೋದರರು ಸಾಗುತ್ತಿದ್ದಾರೆ. ಇವರನ್ನು ಬೆಂಬಲಿಸುತ್ತಾ ಇವರ ಮೇಲೆ ಸರ್ವಶಕ್ತಿಯ ದೇವರು ತಮ್ಮ ಅಪರಿಮಿತ ದಯೆಯ ನೆರವನ್ನು ಅನುಭವಿಸುವುದು ನಮ್ಮನ್ನು ಒಮ್ಮನಿಸಿದ ಪ್ರಾರ್ಥಿಸೋಣ. ಪ್ರಿಯ ಸಹೋದರ ಸಹೋದರ, ದೇವಸ್ಥಾನದ ಈ ನೀರಿನ ಮೇಲೆ ಸರ್ವಶಕ್ತಿಯ ದೇವರ ಕೃಪಾವರಿದು ಬರಲಿ. ಈ ನೀರಿನ ಮೂಲಕ ನವ ಜೀವವನ್ನು ಪಡೆಯುವವರು ಕ್ರಿಸ್ತರಲ್ಲಿ ದತ್ತು ಸ್ವೀಕಾರ ಪಡೆದ ಮಕ್ಕಳೊಂದಿಗೆ ಒಂದಾಗಿ ಸೇರಲೆಂದು ಪ್ರಾರ್ಥಿಸೋಣ. ಸಂತರ ಮನವಿಮಾನೆ ಮಾಡೋಣ. ಸಂತರ ಮನವಿಮಾನೆ ಮಾಡುವಾಗ ನಾವು ವಿಶೇಷವಾಗಿ ಬೇಡಿಕೊಳ್ಳೋಣ. ಪ್ರಭು ದಯ ತೋರಿ, ಪ್ರಭು ದಯ ತೋರಿ, ಕ್ರಿಸ್ತರ ದಯ ತೋರಿ, ದಯ ತೋರಿ, ಪ್ರಭು ದಯ ತೋರಿ, ಪ್ರಭು ದಯ ತೋರಿ. ಸಂತ ಮರಿಯ ದೇವ ಮಾತಿಗೆ ನಮಗಾಗಿ ಪ್ರಾರ್ಥಿಸಿ, ಸಂತ ಮಿಕಾಯಲರೇ ನಮಗಾಗಿ ಪ್ರಾರ್ಥಿಸಿ, ದೇವರ ಸಕಲ ಸಂತರೇ ನಮಗಾಗಿ ಪ್ರಾರ್ಥಿಸಿ, ಸಂತ ಸ್ನಾನಿಕೆ ನಮಗಾಗಿ ಪ್ರಾರ್ಥಿಸಿ, ಸಂತ ಜೋಸೆಫರೇ ನಮಗಾಗಿ ಪ್ರಾರ್ಥಿಸಿ, ಸಂತ ಪೇತನು ಸಂತ ಆಂದ್ರೆಯರೇ, ಸಂತ ಯುವಾನರೇ, ಸಂತ ಮರಿಯ ಮಗ್ದಲೀನರವರೇ, ಸಂತ ಸೀಪನವರೇ, ಆಂಟಿಯೋಕಿದ ಸಂತ ಇಗ್ನೇಶಿಯವರೇ, ಸಂತ ಪತ್ಪೇತ ಮತ್ತು ಫೆಲಿಸಿತರವರೇ, ಸಂತ ಆಗ್ನೇಶರೇ, ಸಂತ ಗಿಗೋರಿಯವರೇ, ಸಂತ ಅಗಸ್ಟೀನರವರೇ, ಸಂತ ಅತನಾಸಿಯವರೇ, ಸಂತ ಬೆಸೇಲಿಯವರೇ, ಸಂತ ಬರ್ನಡಿಕ್ರವರೇ, ಸಂತ ಫ್ರಾನ್ಸಿಸರೇ ಮತ್ತು ಡೊಮಿನಿಕರವರೇ, ಸಂತ ಜೇವಿಯರ್ ಫ್ರಾನ್ಸಿಸ್ ಅವರವರೇ, ಸಂತ ಜಾನ್ ಮೇರಿ ಬಿರಿಯಾನಿ ಅವರೇ, ಸಿಎನ್ಎದ ಸಂತ ಕರ್ತನಿ ಅವರೇ, ಅಲ್ವಿಯದ ಸಂತ ತೆರೇಶರವರೇ, ಸಕಲ ಸಂತ ಶ್ರೀ ಪುರುಷರೇ ದಯಪರರಾಗಿದ್ದು ಸಕಲ ಕೇಡುಗಳಿಂದ ಸಕಲ ಪಾಪಗಳಿಂದ ನಿತ್ಯ ಮರಣದಿಂದ ನಿಮ್ಮ ಪೂಜ್ಯ ಮನುಷ್ಯತ್ವರಾದ ಪರಮ ಪ್ರಾಸ್ಯದ ಮೂಲಕ ನಿಮ್ಮ ಮರಣ ಮತ್ತು ಪುನರುತ್ಥಾನದ ಮೂಲಕ ನಿಮ್ಮ ಪವಿತ್ರ ಆತ್ಮನ ಅನುಗ್ರಹದ ಮೂಲಕ ಪಾಪಿಗಳಾದ ನಮ್ಮ ಮೇಲೆ ದಯ ತೋರಿ ನೀವು ಆರಿಸಿಕೊಂಡ ಇವರನ್ನು ದೀಕ್ಷಾ ಸ್ನಾನದ ಮೂಲಕ ನವ ಜೀವನಕ್ಕೆ ತನ್ನಿರಿ. ನಿಮ್ಮ ಮಕ್ಕಳಿಗೆ ನವ ಜೀವನ ಈ ನೀರನ್ನು ನಿಮ್ಮ ಕೃಪಾವರದಿಂದ ಪಾವನಗೊಳಿಸಿರಿ. ಕ್ರಿಸ್ತರೇ ಜೀವಂತ ದೇವಪುತ್ರರೇ, ಕ್ರಿಸ್ತರೇ ನಮ್ಮನ್ನು ಆಲಯಿಸಿರಿ, ಕ್ರಿಸ್ತರೇ ನಮ್ಮ ದಯೆಯಿಂದ ಆಲಯಿಸಿರಿ. ಸರ್ವಸಿದ್ಧ ಸದಾ ಜೀವಿಸುವ ದೇವರೇ, ನಿಮ್ಮ ಮಹಾ ಪ್ರೀತಿಯ ರಸ್ತೆಗಳ ಮೂಲಕ ಪ್ರಸನ್ನರಾಗಿರಿ. ಹಾಗೂ ದೀಕ್ಷಾಸ್ನಾನದ ತೊಟ್ಟಿಯಿಂದ ನಿಮಗಾಗಿ ಹೊರಬರುವ ನಮ್ಮ ಪ್ರಜೆಯನ್ನು ಸೃಷ್ಟಿಸಲು ದತ್ತು ಸ್ವೀಕಾರದ ಆತ್ಮನನ್ನು ಕಳುಹಿಸಿರಿ.
ಈಗ ನಮ್ಮ ದೀನ ಸೇವೆಯ ಮೂಲಕ ಆಗಬೇಕಾಗಿರುವುದು ನಿಮ್ಮ ಅಪಾರ ಶಕ್ತಿಯಿಂದ ನೆರವೇರುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ದೇಶದ ನೀರಿನ ಆಶೀರ್ವಚನ ದೇವರೇ, ನಿಮ್ಮ ಅಗೋಚರ ಶಕ್ತಿಯಿಂದ ದಿವ್ಯ ಸಂಸ್ಕಾರಗಳೆಂಬ ಸಂಕೇತಗಳ ಮೂಲಕ ಅದ್ಭುತಕರ ಪರಿಣಾಮವನ್ನು ಸಾಧಿಸುತ್ತೀರಿ. ಹಾಗೂ ನಿಮ್ಮ ಸೃಷ್ಟಿಯಾದ ನೀರನ್ನು ದೀಕ್ಷಾಸ್ಥಾನದ ಕೃಪಾವನವನ್ನು ಸೂಚಿಸಲು ಹಲವು ವಿಧಗಳಲ್ಲಿ ಸಿದ್ಧಪಡಿಸುತ್ತೀರಿ. ದೇವರೇ, ನೀರು ಪವಿತ್ರೀಕರಿಸುವ ಶಕ್ತಿಯನ್ನು ಆದಿಯಿಂದಲೇ ತಾಳುವಂತಹ ಪವಿತ್ರ ಆತ್ಮರು ಲೋಕದಲ್ಲಿ ಜಲರಾಶಿ ಮೇಲೆ ಚಲಿಸುತ್ತಿದ್ದರು. ಹೀಗೆ ನೀರು ಪವಿತ್ರೀಕರಿಸುವ ಶಕ್ತಿಯನ್ನು ಪಡೆಯಲು ಸಾಧ್ಯವಾಯಿತು. ದೇವರೇ, ಅದೇ ನೀರಿನ ಮಹಾಪ್ರಳಯದಿಂದಲೇ ಪುನರುಜ್ಜೀವವನ್ನು ಮುನ್ಸೂಚಿಸಿದರೆ ಹೀಗೆ ಅದೇ ನೀರಿನ ಪರಮ ರಹಸ್ಯದಿಂದ ಪಾಪಕ್ಕೆ ಅಂತ್ಯವೂ ಪುಣ್ಯಕ್ಕೆ ಆರಂಭ ಉಂಟಾಯಿತು. ದೇವರೇ, ಅಬ್ರಾಹ್ಮನ ಸಂತತಿ ಕಾಲು ಕೂಡ ನೆನೆಯದೆ ಕೆಂಪು ಸಮುದ್ರವನ್ನು ದಾಟುವುದು ನೀವು ಮಾಡಿದಿರಿ. ಹೀಗೆ ಪರವನ ದಾಸತ್ವದಿಂದ ಬಿಡುಗಡೆ ಹೊಂದಿದ ನೀವು ಆರಿಸಿದ ಪ್ರಜೆಯು ದೀಕ್ಷಾಸ್ಥಾನ ಪಡೆಯುವ ನಮ್ಮ ನವ ಪ್ರಜೆಯನ್ನು ಮುನ್ಸೂಚಿಸುವಂತಾಯಿತು. ದೇವರೇ, ನಿಮ್ಮ ಪುತ್ರರು ಜೋರ್ದಾ ನದಿಯ ನೀರಿನಲ್ಲಿ ಸ್ನಾನಕ್ಕೆ ಒಬ್ಬನಿಂದ ಸ್ನಾನ ದೀಕ್ಷೆ ಪಡೆದು ಪವಿತ್ರಾತ್ಮದಿಂದ ಅಭಿಷಿಕ್ತರಾದರು. ಅವರು ಶಿಲುಬೆಯ ಮೇಲೆ ನೇತಾಡುತ್ತಿರುವಾಗ ತಮ್ಮ ಪಾರ್ಶ್ವದಿಂದ ರಕ್ತವು ನೀರು ಹರಿದು ಬರುವಂತೆ ಮಾಡಿದರು. ಪುನರುತ್ಥಾನದ ಬಳಿಕ ತಮ್ಮ ಶಿಷ್ಯರಿಗೆ ನೀವು ಹೋಗಿ ಸಕಲ ಜನಾಂಗಗಳಿಗೂ ಬೋಧಿಸಿ ಪಿತಾ ಮತ್ತು ಸುತ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ದೀಕ್ಷಾ ಸ್ನಾನವನ್ನು ಕೊಡಿರಿ ಎಂದು ಆಜ್ಞಾಪಿಸಿದರು. ದೇವರೇ, ನಿಮ್ಮ ಧರ್ಮಸಭೆಯ ಪ್ರಸನ್ನತೆಯ ಮುಖದಿಂದ ಈಕ್ಷಿಸಿ ಅದಕ್ಕೆ ದೀಕ್ಷಾ ಸ್ನಾನದ ಬುಗ್ಗೆಯು ಚಿಮ್ಮಿ ಅರಿಯುವಂತೆ ಮಾಡಿರಿ. ಈ ನೀರು ನಿಮ್ಮ ಏಕೈಕ ಪುತ್ರರು ಗಳಿಸಿದ ವರವನ್ನು ಪವಿತ್ರಾತ್ಮರಿಂದ ಪಡೆಯಲಿ. ಹೀಗೆ ನಿಮ್ಮ ಹೋಲಿಕೆಯಲ್ಲಿ ಸೃಷ್ಟಿಸಲಾದ ಮಾನವನನ್ನು ದೀಕ್ಷಾ ಸ್ನಾನದ ಮೂಲಕ ಇಂದಿನ ಕೊಳದಿಂದ ಶುದ್ಧವನ್ನಾಗಿ ನೀರು ಮತ್ತು ಪವಿತ್ರ ಆತ್ಮರ ಮುಖಾಂತರ ನಮ್ಮ ಜನ್ಮವನ್ನು ಪಡೆಯಲು ಯೋಗ್ಯವಾಗುವಂತೆ ಮಾಡಿರಿ. ಪ್ರಭು, ನಿಮ್ಮ ಪವಿತ್ರಾತ್ಮರ ಶಕ್ತಿಯು ನಿಮ್ಮ ಪುತ್ರ ಮುಖಾಂತರ ಈ ತೊಟ್ಟಿಯ ನೀರಿನ ಮೇಲೆ ಇಳಿದು ಬರಲಿ. ಹೀಗೆ ಕ್ರಿಸ್ತರೊಡನೆ ದೀಕ್ಷಾ ಸ್ನಾನದಲ್ಲಿ ಸತ್ತು ಸಮಾಧಿ ಮಾಡಲ್ಪಟ್ಟವರಲ್ಲಿಯೂ ಅವರೊಡನೆ ಪುನರ್ಜೀವನರಾಗಿ ಹೇಳಿ ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಅದೇ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಸಕಲ ಪೀಡೆ ವಿಶ್ವಾಸು ತೊಡುವಂತೆ ಮಾಡಲಿ. ಪ್ರಿಯ ಸಹೋದರ ಸಹೋದರಿ, ದೀಕ್ಷಾಸ್ನಾನ ವಾಗ್ದಾನವನ್ನು ಪುನರ್ವೀಕರಿಸೋಣ. ಪ್ರಿಯ ಸಹೋದರ ಸಹೋದರಿಯರೇ, ಪಾಸ್ಕರಜದ ಆಚರಣೆಯ ಮೂಲಕ ನಾವು ದೀಕ್ಷಾಸ್ನಾನದಲ್ಲಿ ಕ್ರಿಸ್ತರೊಡನೆ ಸಮಾಧಿ ಮಾಡಲ್ಪಟ್ಟಿದ್ದೇವೆ. ಹೀಗಾಗಿ ನಾವು ಅವರೊಡನೆ ನವ ಜೀವದಲ್ಲಿ ನಡೆಯಬೇಕು. ಒಮ್ಮೆ ನಾವು ಸೈತಾನನ್ನು ಅವನ ಕಾರ್ಯಗಳನ್ನು ತೊರೆದು ಪವಿತ್ರ ಕಥೋಲಿಕ ಧರ್ಮಸಭೆಯಲ್ಲಿ ದೇವರಿಗೆ ಸೇವೆ ಸಲ್ಲಿಸುವುದೆಂದು ವಾಗ್ದಾನ ಮಾಡಿದ್ದೇವೆ. ಆದ್ದರಿಂದ ತಪಸ್ಸು ಕಾಲ ಮುಗಿದಿರುವ ಈ ವೇಳೆಯಲ್ಲಿ ಪರಿಶುದ್ಧ ದೀಕ್ಷಾ ಸ್ನಾನದ ವಾಗ್ದಾನವನ್ನು ಪುನಃ ಮಾಡೋಣ. ಆದ್ದರಿಂದ ನಾನು ಹೇಳುವ ಪ್ರಶ್ನೆಗಳಿಗೆ ಉತ್ತರ ನೀಡಿರಿ.
ನೀವು ಸೈತಾನನ್ನು ತ್ಯಜಿಸುತ್ತೀರೋ? ಅವನ ಕೆಲಸ ಕಾರ್ಯಗಳನ್ನೆಲ್ಲ ತ್ಯಜಿಸುತ್ತೀರೋ? ಅವನ ದುರಾಲೋಚನೆಗಳನ್ನೆಲ್ಲ ತ್ಯಜಿಸುತ್ತೀರೋ? ದೇವರ ಮಕ್ಕಳ ಸ್ವತಂತ್ರದಲ್ಲಿ ಬಾಳಲು ಪಾಪಗಳನ್ನು ತ್ಯಜಿಸುತ್ತೀರೋ? ಪಾಪವನ್ನು ನಿಮ್ಮ ಮೇಲೆ ಯಾವುದೇ ದೊರೆತನ ಮಾಡದಂತೆ ನೀವು ಅವರ ದುರಾಲೋಚನೆಗಳನ್ನು ತ್ಯಜಿಸುತ್ತೀರೋ? ಪಾಪದ ಅಧಿಪತ್ಯ ಮೂಲವೂ ಆದ ಸೈತಾನನ್ನು ತ್ಯಜಿಸುತ್ತೀರೋ? ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೀರೋ? ಕನ್ಯಾಮರಿಯನ್ನು ಜನಿಸಿ ಯಾತನೆಗೊಳಗಾಗಿ ಮೃತರಾಗಿ ಸಮಾಧಿ ಮಾಡಲ್ಪಟ್ಟು ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದು ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿರುವ ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭು ಆದ ಯೇಸು ಕ್ರಿಸ್ತನನ್ನು ವಿಶ್ವಾಸಿಸುತ್ತೀರೋ? ಪವಿತ್ರ ಆತ್ಮನನ್ನು ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ಸಂತರ ಅನ್ಯೂನತೆಯನ್ನು ಪಾಪ ಪರಿಹಾರವನ್ನು ಶರೀರ ಪುನರುತ್ಥಾನವನ್ನು ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೀರೋ? ನಮ್ಮ ಪ್ರಭು ಯೇಸು ಕ್ರಿಸ್ತರ ತಂದೆಯಾದ ಸರ್ವಶಕ್ತ ದೇವರು ನಮಗೆ ನೀರಿನಿಂದಲೂ ಪವಿತ್ರ ಆತ್ಮನಿಂದಲೂ ಹೊಸ ಜೀವನ ಕೊಟ್ಟು ಪಾಪ ಕ್ಷಮೆಯನ್ನು ಕರುಣಿಸಿದರು. ಅವರೇ ತಮ್ಮ ಕೃಪಾವರದಿಂದ ನಮ್ಮ ಪ್ರಭು ಯೇಸು ಕ್ರಿಸ್ತರಲ್ಲಿ ನಿತ್ಯ ಜೀವನಕ್ಕೆ ನಮ್ಮನ್ನು ಪಾಲರಾಗುವಂತೆ ಮಾಡಲಿ. ಆಮೆನ್. ಈಗ ಪರಮ ಪ್ರಸಾದದ ಪಡೆದೇವೆ ಮಾನವನ ದುಡಿಮೆಯ ಫಲವಾಗಿರುವುದು ನಮ್ಮ ಜೀವದಾಯಕ ರೀತಿಯಾಗಿ ಮಾರ್ಪಡಲಿ. ಸಕಲ ಸೃಷ್ಟಿಯ ಪ್ರಭುದೇವರ ಸ್ತುತಿಗೆ ಪಾತ್ರ ನೀವು ನಾವು ಅರ್ಪಿಸುವ ದ್ರಾಕ್ಷ ರಸವು ನಿಮ್ಮ ಅವತಾರದಿಂದ ಪಡೆದೇವೆ ಮಾನವನ ದುಡಿಮೆಯ ಫಲವಾಗಿರುವುದು ನಮ್ಮ ಜೀವದಾಯಕ ರಕ್ತವಾಗಿ ಮಾರ್ಪಡಲಿ. ದೇವರಿಗೆ ಸದಾ ಸ್ತುತಿ ಸಲ್ಲಲಿ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಳಿ ಸರ್ವಶಕ್ತ ಪಿತನ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ನಿಮ್ಮ ಪ್ರಜೆಯ ಪ್ರಾರ್ಥನೆಗಳನ್ನು ಈ ಬಲಿ ಕಾಣಿಕೆಗಳೊಂದಿಗೆ ಸ್ವೀಕರಿಸಿರಿ. ಪಾಸ್ಕಾರಾಸಗಳ ಮೂಲಕ ಪ್ರಾರಂಭಗೊಂಡು ನಮ್ಮ ರಕ್ಷಣಾ ಕಾರ್ಯವು ನಿಮ್ಮ ಶಕ್ತಿಯಿಂದ ನಿತ್ಯ ಸೌಧ್ಯದೊಡೆಗೆ ನಮ್ಮನ್ನು ಮುನ್ನಡೆಸಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ವಿಶೇಷವಾಗಿ ನಮ್ಮ ಪಾಸ್ಕ ಬಲಿಯಾದ ಕ್ರಿಸ್ತರ ಅರ್ಪಿತರಾದ ಈ ರಾತ್ರಿಯಲ್ಲಿ ಆಡಂಬರದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿ ಯೋಗ್ಯ ನ್ಯಾಯವಾಗಿದೆ, ನಮ್ಮ ಕರ್ತೃ ರಕ್ಷಣೆಯೂ ಆಗಿದೆ. ಏಕೆಂದರೆ ಲೋಕದ ಪಾಪವನ್ನು ಪರಿಹರಿಸಿದ ನೈಜ ಕುರಿಮರಿ ಅವರೇ ತಮ್ಮ ಮರಣದಿಂದ ನಮ್ಮ ಮರಣವನ್ನು ವಿನಾಶ ಮಾಡಿ ತಮ್ಮ ಪುನರುತ್ಥಾನದ ನಮಗೆ ಪುನರ್ಜೀವ ಕೊಟ್ಟವರು ಅವರೇ. ಪಾಸ್ಕ ಮಹಾದಾನದಿಂದ ತುಂಬಿ ಎಲ್ಲ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತ್ಯ ಸ್ವರ್ಗೀಯ ಸಕ್ತ ಗಣಗಳು ಒಂದಾಗಿ
ನಿಮ್ಮ ಮಹಿಮೆ ನಿರಂತರ ಗೀತೆಯನ್ನು ಆಡುತ್ತಾ ಘೋಷಿಸುತ್ತಾರೆ. ಪರಮ ಪೂಜ್ಯ ದೇವರೇ, ಪರಮ ಪಾವನಾತ್ಮರೇ, ಸೈನ್ಯ ಗಣಗಳೊಡೆಯನೇ, ಪರಮ ಪೂಜ್ಯನೇ, ಪರಮ ಪೂಜ್ಯನೇ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ. ಈಶನಾಮದಲ್ಲಿ ಬರುವ ಕ್ರಿಸ್ತರ ಆಶೀರ್ವದಿಸಲು ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ, ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ. ಆದ್ದರಿಂದ ಅತ್ಯಂತ ದಯಾಮಯ ತಂದೆಯೇ, ಈ ಕೊಡಿಗಳನ್ನು, ಈ ಕಾಣಿಕೆಗಳನ್ನು, ಈ ಪವಿತ್ರ ಹಾಗೂ ನಿಷ್ಕಳಂಕ ಬಲಿ ವಸ್ತುಗಳನ್ನು ಸ್ವೀಕರಿಸಿರಿ, ಆಶೀರ್ವದಿಸಬೇಕೆಂದು ನಮ್ಮ ಪ್ರಭು ನಿಮ್ಮ ಪುತ್ರ ಯೇಸುಕ್ರಿಸ್ತರ ಮುಖಾಂತರ ನಿಮ್ಮನ್ನು ವಿನಯಿಸುತ್ತಾ ದೀನತೆಯಿಂದ ಪ್ರಾರ್ಥಿಸುತ್ತೇವೆ. ಮೊಟ್ಟ ಮೊದಲು ಇವುಗಳನ್ನು ನಿಮ್ಮ ಪವಿತ್ರ ಕಥೋಲಿಕ ಧರ್ಮಸಭೆಗಾಗಿ ಅರ್ಪಿಸುತ್ತೇವೆ. ಅದನ್ನು ಕಾಪಾಡಿರಿ, ಅದಕ್ಕೆ ದಾರಿ ತೋರಿರಿ, ವಿಶ್ವದಲ್ಲೆಲ್ಲ ಅದಕ್ಕೆ ಶಾಂತಿಯನ್ನು ಐಕ್ಯತೆಯನ್ನು ದಯಪಾಲಿಸಿರಿ. ಅಂತೆಯೇ ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರಿಗಾಗಿಯೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಮಚಾದೋ ಅವರಿಗಾಗಿಯೂ ಸತ್ಯವನ್ನು ಎತ್ತಿ ಹಿಡಿಯುತ್ತಾ ಪ್ರೇಷಿತ ಹಾಗೂ ಕಥೋಲಿಕ ವಿಶ್ವಾಸಗಳನ್ನು ಹರ್ಷಿಸುತ್ತಾ ಸರ್ವರಿಗಾಗಿಯೂ ಅವುಗಳನ್ನು ಅರ್ಪಿಸುತ್ತೇವೆ. ಪ್ರಭು ನಿಮ್ಮ ಸೇವಕ ಹಾಗೂ ಸೇವಕಿಯರಾದ ಇವರೆಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅಂತೆಯೇ ಇಲ್ಲಿ ನೆರೆದಿರುವ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಇವರ ವಿಶ್ವಾಸ ಹಾಗೂ ಭಕ್ತಿ ನಿಮಗೆ ತಿಳಿದಿದೆ. ಇವರಿಗಾಗಿ ಈ ಸ್ತುತಿ ಬಲಿಯನ್ನು ಅರ್ಪಿಸುತ್ತೇವೆ. ಇವರು ತಮಗಾಗಿಯೂ ತಮಗೆ ಪ್ರಿಯವಾದ ಎಲ್ಲವರಿಗಾಗಿಯೂ ಅವರ ಆತ್ಮ ವಿಮೋಚನೆ, ಆರೋಗ್ಯ ಮತ್ತು ಕ್ಷೇಮವನ್ನು ಅಪೇಕ್ಷೆಯಿಂದ ನಿತ್ಯ ಜೀವಂತ ಸತ್ಯವಂತ ದೇವರಾದ ನಿಮಗೆ ತಮ್ಮ ಸನ್ಮಾನಗಳನ್ನು ಸಲ್ಲಿಸುತ್ತಾ ಈ ಸ್ತುತಿ ಬಲಿಯನ್ನು ಅರ್ಪಿಸುತ್ತಿದ್ದಾರೆ. ನಾವು ಸ್ಮರಿಸುವ, ಸನ್ಮಾನಿಸುತ್ತಿರುವ ಅನ್ಯೋನ್ಯತೆಯಲ್ಲಿ ವಿಶೇಷವಾಗಿ ನಮ್ಮ ದೇವರು ಪ್ರಭು ಆದ ಯೇಸು ಕ್ರಿಸ್ತರ ತಾಯಿಯು ಮಹಿಮಾಭರಿತ ಸದಾ ಕನ್ನಿಕೆಯೂ ಆದ ಮರಿಯಮ್ಮನವರನ್ನು, ಅಂತೆಯೇ ಆಕೆಯ ಪತಿ ಸಂತ ಜೋಸೇಫನನ್ನು, ನಿಮ್ಮ ಪುತ್ರನು, ಪ್ರೇಷಿತರು ಹಾಗೂ ರಕ್ತಶಾಸ್ತ್ರಿಗಳನ್ನು ಪೇತ್ರ, ಪೌಲ ಮತ್ತು ಆಂದ್ರೆಯ, ಯಾಕೋಬ, ಯೋವಾನ, ತೋಮಾಸ್, ಯಾಕೋಬ, ಫಿಲಿಪ್, ಬರ್ತಲೋಮಿಯ, ಮತಾಯ, ಸಿಮೋನ, ತದಾಯ, ಲೆನಿಸ್, ಕ್ಲಿಟಿಲ್, ಕ್ಲಮೆಂಟ್ ಮತ್ತು ಎಲ್ಲ ಭಕ್ತಾದಿಗಳೊಂದಿಗೂ ಹಾಗೂ ಸಕಲ ಸಂತರು ಸ್ಮರಿಸುತ್ತಾ ಸನ್ಮಾನಿಸುತ್ತೇವೆ. ಇವರ ಪುಣ್ಯ ಫಲದಿಂದಲೂ, ಪ್ರಾರ್ಥನೆಯಿಂದಲೂ, ಎಲ್ಲ ನಿವೇಶನಗಳಿಂದಲೂ ನಿಮ್ಮ ಸಂರಕ್ಷಣಾ ಸಹಾಯದಿಂದ ನಮ್ಮನ್ನು ಕಾಪಾಡಿರಿ. ಆದ್ದರಿಂದ ಪ್ರಭು ನಿಮ್ಮ ಇಡೀ ಕುಟುಂಬವನ್ನು ಅರ್ಪಿಸುವ ನಮ್ಮ ಸೇವೆಯ ಈ ಬಲಿ ಕಾಣಿಕೆಯನ್ನು ದಯೆಯಿಂದ ಸ್ವೀಕರಿಸಿರಿ. ನಮ್ಮ ಬಾಳನ್ನು ನಿಮ್ಮ ಶಾಂತಿಯಲ್ಲಿ ನೆಲೆಗೊಳಿಸಿರಿ. ಅತ್ಯಂತ ದಂಡನೆಯೇ ನಮ್ಮನ್ನು ಪಾರು ಮಾಡಿ ನೀವು ಆಯ್ದುಕೊಂಡ ಮಂದಿಯೊಂದಿಗೆ ನಾವು ಬಂದು ಸೇರುವಂತೆ ಆಜ್ಞಾಪಿಸಿರಿ. ದೇವರೇ, ಈ ಕಾಣಿಕೆಗಳನ್ನು ಆಶೀರ್ವದಿಸಿ, ಅನುಮೋದಿಸಿ, ಇದನ್ನು ಯಥಾರ್ಥವಾಗಿ ಸ್ವೀಕರಿಸುವ ಚಿತ್ತರಾಗಿರೆಂದು ನಿಮ್ಮನ್ನು ವಿನಯಿಸುತ್ತೇವೆ. ಇಂದು ಆಧ್ಯಾತ್ಮಿಕವೋ ಅಧಿಕೃತವೋ ಆಗುವಂತೆ ಮಾಡಿರಿ. ನಮಗಿದು ನಿಮ್ಮ ಅತಿ ಪ್ರಿಯ ಪುತ್ರರು
ನಮ್ಮ ಪ್ರಭು ಆದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಕರುಣಿಸಿರಿ. ಅವರನ್ನು ಯಾತನೆ ಪಡುತ್ತಿರುವಾಗ ಇಂದಿನ ದಿನ ತಮ್ಮ ಪವಿತ್ರ ಪೂಜ್ಯ ಹಾಗೂ ಕರಗಳಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಸ್ವರ್ಗದತ್ತ ಕಣ್ಣೆತ್ತಿ ತಮ್ಮ ಸರ್ವಶಕ್ತ ತಂದೆಯಾದ ನಿಮ್ಮ ಕಡೆಗೆ ನೋಡಿ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು. ತೆಗೆದುಕೊಳ್ಳಿ ಮಾತು, ಇದರಿಂದ ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅಮೂಲ್ಯ ಪಾನ ಪಾತ್ರೆಯನ್ನು ತಮ್ಮ ಪವಿತ್ರ ಹಾಗೂ ಪೂಜ್ಯ ಕರಗಳಲ್ಲಿ ತೆಗೆದುಕೊಂಡು ಅವರು ಪುನಃ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಆಶೀರ್ವದಿಸಿ ಆ ಪಾನ ಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಈಗೆಂದರು. ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ ಕ್ರಿಸ್ತರು ಮೃತರಾದರು, ಕ್ರಿಸ್ತರು ಏಳಿದರು, ಕ್ರಿಸ್ತರು ಮರಳಿ ಬರುವರು. ಆದ್ದರಿಂದ ಪ್ರಭು ನಿಮ್ಮ ಸೇವಕರು ನಿಮ್ಮ ಪವಿತ್ರ ಪ್ರಜೆಯು ಆದ ನಾವು ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಪೂಜ್ಯ ಯಾತನೆಯನ್ನು ಅನುಭವಿಸಿ ಮೃತರ ಮಧ್ಯದಿಂದ ಪುನರುತ್ಥಾನಗೊಂಡು ಮಹಿಮಾಭರಿತ ಸ್ವರ್ಗಾರೋಹಣವನ್ನು ಸ್ಮರಿಸುತ್ತೇವೆ. ನೀವಿತ್ತ ಕೊಡುಗೆಗಳಿಂದ ಆಧರಿಸಿದ ಈ ಪರಿಶುದ್ಧ ಈ ಪವಿತ್ರ ಈ ನಿಷ್ಕಳಂಕ ಬಲಿ ಹಾಗೂ ಅನಂತ ಜೀವಯುವ ಪವಿತ್ರ ರೊಟ್ಟಿಯನ್ನು ನಿತ್ಯ ರಕ್ಷಣೆಯುವ ಪಾತ್ರೆಯನ್ನು ನಿಮ್ಮ ಮಹಿಮಾ ಮಹತ್ವಕ್ಕೆ ಅರ್ಪಿಸುತ್ತೇವೆ. ನಿಮ್ಮ ನೀತಿವಂತ ಸೇವಕ ಆ ಬೇಲನ ಕಾಣಿಕೆಯನ್ನು ವಿಶ್ವಾಸದಲ್ಲಿ ನಮ್ಮ ಪ್ರಭು ಪಿತಾಮಹನಾದ ಅಬ್ರಹಾಮನ ಬಲಿಯರ್ಪಣೆಯನ್ನು ನಿಮ್ಮ ಮಹಾಯಾಜಕ ಮೆಲ್ಕಿಸದೇಕ್ ಅರ್ಪಿಸಿದ ಬಲಿಯನ್ನು ನೀವು ಸ್ವೀಕರಿಸಿದಂತೆ ನಮ್ಮ ಪವಿತ್ರ ಹಾಗೂ ನಿಷ್ಕಳಂಕ ಬಲಿಯನ್ನು ಪ್ರಶಾಂತ ಚಿತ್ತರಾಗಿ ದಯೆಯಿಂದ ಈಕ್ಷಿಸಿ ಅಂಗೀಕರಿಸಿರಿ. ಸರ್ವಶಕ್ತ ದೇವರೇ, ನಿಮ್ಮ ದಿವ್ಯ ಸಾನ್ನಿಧ್ಯದ ಮಹೋತ್ಸವದ ಪೀಠಕ್ಕೆ ಈ ಕೊಡುಗೆಗಳನ್ನು ತನ್ನ ಕರಗಳಲ್ಲಿ ಕೊಂಡೊಯ್ಯುವಂತೆ ನಿಮ್ಮ ಪವಿತ್ರ ದೂತನಿಗೆ ಆದೇಶಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ನಿಮ್ಮ ಪುತ್ರರು ಅತಿ ಪವಿತ್ರ ಶರೀರ ಮತ್ತು ರಕ್ತವು ಈ ಬಲಿಪೀಠವನ್ನು ಸ್ವೀಕರಿಸುವ ನಾವೆಲ್ಲರೂ ಸ್ವರ್ಗೀಯ ಆಶೀರ್ವಾದದಿಂದಲೂ ಸಕಲ ಕೃಪಾವರಗಳೆಂದು ತುಂಬಿರುವಂತೆ ಮಾಡಿರಿ. ಪ್ರಭು ವಿಶ್ವಾಸದ ಮುದ್ದೆಯೊಂದಿಗೆ ನಮಗಿಂತ ಮುಂಚಿತವಾಗಿ ತೆರಳಿ ವಿಶ್ರಾಂತಿಯಲ್ಲಿ ಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯೆಲ್ಲರನ್ನು ವಿಶೇಷವಾಗಿ ಈ ಕೊರೋನಾ ರೋಗದಿಂದ ಮೃತಪಟ್ಟಂತ ಎಲ್ಲ ಆತ್ಮಗಳನ್ನು ಸ್ಮರಿಸಿಕೊಳ್ಳೋಣ. ಇವರಿಗೂ ಕ್ರಿಸ್ತರಲ್ಲಿ ವಿಶ್ರಮಿಸುತ್ತಿರುವ ಎಲ್ಲರಿಗೂ ನಿಮ್ಮ ಜ್ಯೋತಿ ಶಾಂತಿ ಮತ್ತು ವಿಶ್ರಾಂತಿಯ ನಿವಾಸವನ್ನು ಕರುಣಿಸಿರಿ. ಪ್ರಭು ನಿಮ್ಮ ಅಪಾರ ದಯೆಯಿಂದ ಭರವಸೆಯಲ್ಲಿಟ್ಟಿರುವ ಪಾಪಿಗಳು ನಿಮ್ಮ ಸೇವಕರು ಆಗಿರುವ ನಮಗಾಗಿಯೂ ಬೇಡಿಕೊಳ್ಳುತ್ತೇವೆ. ನಿಮ್ಮ ಪುನೀತ ಪ್ರೇಷಿತರು ರಕ್ತ ಸಾಕ್ಷಿಗಳು ಹಾಗೂ ಸ್ಥಾನಿಕ ಯುವಾನ ಸ್ತೀಫನ ಮತಿಯ ಬರ್ನಬ ಇಗ್ನೇಷಿಯಸ್ ಅಲೆಕ್ಸಾಂಡರ್ ಪೀಟರ್ ಲೂಯಿಸ್ ಆಗ್ನೆ ಶಿಸಿಲಿಯಾ ಅನಸಾಸಿಯಾ
ಇವರು ಹಾಗೂ ಸಕಲ ಸಂತರ ಅನ್ಯೂನತೆಯಲ್ಲಿ ನಮಗೂ ಪಾಲನ್ನು ನೀಡಿ ಅವರ ಸಭೆಯಲ್ಲಿ ನಮ್ಮನ್ನು ಸೇರಿಸಿಕೊಳ್ಳಬೇಕೆಂದು ವಿನಂತಿಸುತ್ತೇವೆ. ನಮ್ಮ ಅಯೋಗ್ಯತೆಯನ್ನು ಪರಿಗಣಿಸದೆ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಮಗೆ ನಿಮ್ಮ ಕ್ಷಮೆಯನ್ನು ಅನುಗ್ರಹಿಸಿರಿ. ಪ್ರಭು, ಇವರು ಮುಖಾಂತರವೇ ಈ ಎಲ್ಲ ಒಳ್ಳೆಯ ಕಾರ್ಯಗಳು ಮುಂದುವರಿಸುತ್ತೀರಿ, ಪಾವನಗೊಳಿಸಿ ಸಜೀವಗೊಳಿಸುತ್ತೀರಿ, ಆಶೀರ್ವದಿಸಿ ನಮಗೆ ಅನುಗ್ರಹಿಸುತ್ತೀರಿ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರ ಆತ್ಮರ ಐಕ್ಯದಲ್ಲಿ ಸರ್ವ ಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ದೈವ ಬೋಧನೆಯಿಂದ ಸುರಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಇಚ್ಛೆ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲೂ ನೆರವೇರಲಿ, ನಮ್ಮ ಅನ್ನದ ಆಹಾರವನ್ನು ಇಂದು ನಮಗೆ ಕೊಡಿರಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಯೊಳಪಡಿಸಿರಿ, ಕೇಳುವುದಾಗಿ ಪ್ರಭು ಸಕಲ ಕೇಡುಗಳಿಂದ ನಮ್ಮ ರಕ್ಷಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಖರಾಗಿ ಎಲ್ಲ ಸಂಕಟಗಳಿಂದ ಸುರಕ್ಷಿತವಾಗುವಂತೆ ನಮ್ಮ ಜೀವಮಾನದ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನಾನು ಶಾಂತಿ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪನ ರಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ಈಕ್ಷಿಸಿರಿ, ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ, ಯುಗಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೊಡನೆ ಇರಲಿ. ಸಹೋದರ ಸಹೋದರಿಯರೇ, ಆ ಪ್ರಭು ಯೇಸು ಕ್ರಿಸ್ತರ ಮೃತ್ಯುಂಜಯವಾದ ಪ್ರಭು ಯೇಸು ಕ್ರಿಸ್ತರ ಶಾಂತಿ ಸಮಾಧಾನ ನಾವು ಕೋರೋಣ. ಯಗೋ ದೇವರ ಕುರಿಮರಿ, ಮೃತ್ಯುಂಜಯರಾದ ಈ ಪ್ರಭು ಯೇಸು ಕ್ರಿಸ್ತರು ನಮ್ಮೆಲ್ಲರನ್ನು ರಕ್ಷಿಸುವಂತಹ ಪ್ರಭು. ಯಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ಇವರ ಪಾಸ್ಕ ಭೋಜನಕ್ಕೆ ಆಹ್ವಾನಿತರು ನಾವೆಲ್ಲರೂ ಭಾಗ್ಯವಂತರು.
ಪ್ರಾರ್ಥಿಸೋಣ. ಪ್ರಭು ನಿಮ್ಮ ಪವಿತ್ರ ಪವಿತ್ರಾತ್ಮರನ್ನು ನಮ್ಮ ಮೇಲೆ ಸುರಿಸಿರಿ. ನೀವು ಪಾಸ್ಕ ಸಂಸ್ಕಾರದ ಪೋಷಿತರಾದವರನ್ನು ನಿಮ್ಮ ದಯೆಯಿಂದ ಋಣ್ಮನಗಳಲ್ಲಿ ಒಂದುಗೂಡಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಕ್ರೀಸ್ತರೇ ಪುನರ್ತಾಂದೆ ಮಹೋತ್ಸವದಂದು ಸರ್ವಶಕ್ತರಾದ ದೇವ ನಿಮ್ಮನ್ನು ಆಶೀರ್ವದಿಸಿ ತಮ್ಮ ಕರುಣಿಂದ ನಿಮ್ಮನ್ನು ಸಕಲ ಪಾಪ ಬಂಧನದಿಂದ ವಿಮೋಚನಗೊಳಿಸಲಿ. ತಮ್ಮ ಏಕೈಕ ಪುತ್ರ ಪುನರ್ತಾಂದ ಮೂಲಕ ನಿಮ್ಮನ್ನು ಅನಂತ ಜೀವಕ್ಕೆ ಎಬ್ಬಿಸಿದ ದೇವರು ತಮ್ಮ ವಾಗ್ದಾನದ ಪ್ರಕಾರ ನಿಮಗೆ ನಿತ್ಯ ಜೀವವನ್ನು ಈಯಲಿ. ಪ್ರಭುವಿನ ಯಾತನೆಗಳು ಅಂತ್ಯಗೊಂಡವರು ಅವರ ಸಮಯದಲ್ಲಿ ಪಾಸ್ಕ ಮಹೋತ್ಸವವನ್ನು ಸಂತೋಷದಿಂದ ಆಚರಿಸುವ ನೀವು ಕ್ರಿಸ್ತರ ನೆರವಿನಿಂದ ಸ್ವರ್ಗೀಯ ನಿತ್ಯ ಆನಂದ ಉತ್ಸವಗಳಲ್ಲಿ ಉಲ್ಲಾಸದಿಂದ ಬಂದು ಸೇರುವಂತಾಗಲಿ. ಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರ ಆತ್ಮ ನಿಮ್ಮನ್ನು ಆರಿಸಿ ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗಿಯಿತು. ಅಲ್ಲೆಲೂಯಾ.